아주 쉽다래. 사우로 ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಪುಸ್ತಕದಂತ ಉತ್ತಮ ವಿದ್ಯಾರ್ಥಿಯ ಪುತ್ರ ಆಕಾರ ಛಾತ್ರರಿಗೆ ಇದೆ ಇದೆ ಸರ್ ಅದೇ ಸರ್ ತಾವು ಮನೆ ಮಾಡ್ಕೊಂತಾ ಇದ್ದೀವಿ ಅವರು भारतीय नगर के आगमसितारे उत्तम प्रसाद किया संस्थापक बोल रहे आकड़े बने ಅಲ್ಲಿಂದ ಇಲ್ಲಿಲ್ಲ ಅಲ್ಲ ಟಿ ವಿ ಸರ್ಕಲ್ ಅಂದ್ರೆ ಮೊದಲು ಮುಗ್ದೋಗುತ್ತೆ ಇಲ್ಲ ಈ ವಿಷಯ ಅಲ್ಲಿ ಹೋಗೋಣ ಅಲ್ಲಿಂದ ಮಾಡಿ ಇಲ್ಲಿ ಬೇಡ ಇಲ್ಲಿ ಗಾಡಿ ಬೇಟೆ ಹೇಳಿದ್ದಿಲ್ಲ ಇಲ್ಲಿ ಬೇಡ ಸರ್ ನೀವೇನು ಹೋಗ್ತೀರಾ ಟೈಮ್ ಇಲ್ಲ ಸುಮ್ಮನೆ ಬನ್ನಿ ಮುಂದೆ ಹೋಗ್ತೀವಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಈಗ 9:30 ಪ್ರೆಸ್ ಕಾನ್ಫರೆನ್ಸ್ ಗೌಡ್ರೆ ಮಂಡ್ಯ 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 ಪ್ರೆಸ್ ಕ್ಲಬ್ ಏನೋ ಜನಬಲ ಜಾತಿ ಬಲ ಬೇರೆ ಯಾವುದು ಬಲ ಇಲ್ಲದೇನೆ ಬರೀ ವಿಚಾರಗಳಿಂದ ತಲುಪುವಂತ ಒಂದು ಪ್ರಯತ್ನ ಇದು. ಸೊ ಆ ಪಾಂಪ್ಲೆಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಏನ್ ವಿಚಾರ ಅಂದ್ರೆ ಮ್ಯಾನಿಫೆಸ್ಟೋ ಅನ್ನೋದು ಇವಾಗ ಏನಾಗಿದೆ ಅಂದ್ರೆ ಒಂದು ಹುಡುಗಾಟ ಆಗೋಗಿದೆ. ಏನಂದ್ರೆ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಫಾಲ್ಸ್ ಪ್ರಾಮಿಸ್ ಕೊಡೋ ತರ ಆಗೋಗ್ಬಿಟ್ಟಿದೆ ಮ್ಯಾನಿಫೆಸ್ಟೋ. ಸೊ ಮ್ಯಾನಿಫೆಸ್ಟೋ ಅನ್ನೋದು ಕೋರ್ಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು. ಮ್ಯಾನಿಫೆಸ್ಟೋ ಕೊಟ್ಟಂತ ಅಭ್ಯರ್ಥಿ ಅದನ್ನ ಮಾಡಲಿಲ್ಲ ಅಂದ್ರೆ ಕೆಳಗಿಳಿಯುವಂತ ಒಂದು ಪರಿಸ್ಥಿತಿ ಬರಬೇಕು, ಅದು ಸಂವಿಧಾನದ ತಿದ್ದುಪಡಿ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಮ್ಯಾನಿಫೆಸ್ಟೋ ಕೊಡೋದು ಬೇಡ ಅಂತ ನಿರ್ಧಾರ ಮಾಡಿದೀವಿ. ನಮ್ಮ ಮ್ಯಾನಿಫೆಸ್ಟೋ ಅಂದ್ರೆ ಜನಗಳಿಗೆ ಏನ್ ಬೇಕು ಅಂತ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅದಕ್ಕೆ ನೋಡಿ ಒಂದು ಒಂದು ಡ್ರೆಸ್ ಕೋಡ್ ಕೊಟ್ಟರು, ಒಂದು ಯೂನಿಫಾರ್ಮ್ ಕೊಟ್ಟು ಏನೋ 9 to 6 ಪ್ರಾಪರ್ ಆಗಿ ಜಾಬ್ ಮಾಡುವಂತ ಒಂದು ಇದು ಅಂತ ಹೇಳ್ಬಿಟ್ಟು ಸೊ ಜನ ಸಂಪರ್ಕದಲ್ಲಿದ್ದು ಪ್ರತಿಯೊಂದು ಏನೇನ್ ಬೇಕು ಅವ್ರಿಗೆ ಅಂತ ತಿಳ್ಕೊಂಡು ಆಡಳಿತ ವರ್ಗದ ಮುಂದೆ ಇಟ್ಟು ಅದರ ರಿಪೋರ್ಟ್ ಕೊಟ್ಟು ಏನಾಗ್ತಿದೆ ಅನ್ನೋ ಪ್ರತಿಯೊಂದು ಕೆಲಸನೂ ಕೂಡ ಟೈಮಿಂಗ್ ಟೈಮ್ ಲೈನು ಟಾರ್ಗೆಟ್ಸ್ ಇಟ್ಕೊಂಡು ಹೇಗೆ ಒಂದು ಏನೋ ಮಲ್ಟಿನ್ಯಾಷನಲ್ ಕಂಪ್ನಿಗಳು ವರ್ಕ್ ಮಾಡುತ್ತೋ ಆ ಥರ ಒಂದು ವರ್ಕ್ ಮಾಡಬೇಕು ಅನ್ನೋ ಒಂದು ಆಶಾ ಭಾವನೆಯಿಂದ ಈ ಉತ್ತಮಕಲೀನ ಪಕ್ಷ ಅಂತ ಮಾಡಿದ್ದೀವಿ. ಸೊ ಫಸ್ಟು 14 ಅಭ್ಯರ್ಥಿಗಳನ್ನ ಮೊನ್ನೆ ಬೆಂಗಳೂರಲ್ಲಿ ಅನೌನ್ಸ್ ಮಾಡಿದ್ವಿ ಸೌತ್ದು, ಇನ್ನು 14 ಅಭ್ಯರ್ಥಿಗಳನ್ನ ಮತ್ತೆ ಅನೌನ್ಸ್ ಮಾಡ್ತೀವಿ. ಈಗ ಪ್ರಚಾರ ಕಾರ್ಯ ಆರಂಭ ಆಗಿದೆ. ನಾನು ಎಲ್ಲ ಕಡೆನೂ ಹೋಗಿ ಪ್ರೆಸ್ ನಿಮ್ಮ ಮೂಲಕ ನಾವು ನಿಮ್ಗೆ ಬಹಳ ಮುಖ್ಯ ಈ ವಿಚಾರ ತಲುಪಿಸೋದ್ರಲ್ಲಿ ನನಗೆ ಅದರಲ್ಲಿ ಭರವಸೆಗಳಿಲ್ಲ. ಏನೇಳಿ ಸಭೆ ಸಮಾರಂಭಗಳು ಏನೋ ದೊಡ್ಡ ದೊಡ್ಡ ರ್ಯಾಲಿಗಳು ಅದರಲ್ಲಿ ನಿಜವಾಗ್ಲೂ ನಂಬಿಕೆ ಇಲ್ಲ. ಅದೇನಂದ್ರೆ ಒಂದು ಮತ್ತೆ ಅಲ್ಲಿ ಹಣಬಲ ಬೇಕಾಗುತ್ತೆ, ಮತ್ತೆ ಅಲ್ಲಿ ಬೇರೆ ಬೇರೆ ರೀಸನ್ಸ್ಗಳು ಬರುತ್ತೆ, ವಿಚಾರಗಳು ಮರ್ತೋಗ್ಬಿಡ್ತೀವಿ ನಾವು. ಸೊ ಅದಕ್ಕೋಸ್ಕರ ನಿಮ್ಮ ಮೂಲಕ ತಲುಪಬೇಕನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಇದರಲ್ಲಿ ತಮ್ಮ ಪಾತ್ರ, ತಮ್ಮ ಹಾರೈಕೆ, ತಮ್ಮ ಸಜೆಷನ್ ಬಹಳ ಮುಖ್ಯ ನಮಗೆ. ಸೊ ತಾವು ಇದನ್ನ ಲಕ್ಷಾಂತರ ಜನ ತಲುಪಿಸಿರೋ ಅನ್ನೋ ಉದ್ದೇಶದಿಂದ ಎಲ್ಲ ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇನ್ನೇನಾರ ವಿಷಯ ಇದ್ರೆ ನೀವು ಕೇಳ್ಬೋದು, ಮಾತುಕತೆ ಮೂಲಕ ಚರ್ಚೆ ಮುಂದುವರಿಸಿ ಅಲ್ಲ ಅಂದ್ರೆ ವಾಸ್ತವವಾಗಿ ನಿಮ್ಗೆ ಇದೇ ಕಂಟಿನ್ಯೂ ಆಗಬೇಕು ಅಂತ ಅಲ್ಲ. ಇರ್ಲಿ ಸತ್ಯ ಯಾವಾಗಲೂ ಹಂಗೆ ಇರೋದು, ಪ್ರಯತ್ನ ಪಡಬಾರ್ದು ಅಂತೇನಿಲ್ಲ. ಈಗ ನಡೀತಿರೋದು ಕರೆಕ್ಟ್ ಅಂದ್ರೆ ಅದೇ ಕರೆಕ್ಟ್ ಅಂತ ಬರೀಲಿ, ತಪ್ಪೇನಿಲ್ಲ. ಹಣ ಹಂಚ್ಬೇಕು, ಜಾತಿ ಬಗ್ಗೆ ಮಾತಾಡ್ಬೇಕು, ಒಬ್ಬರನ್ನೊಬ್ರು ದೂಷಿಸ್ಬೇಕು, ಜಗಳ ಆಡ್ಬೇಕು ಅನ್ನೋದೇ ಕರೆಕ್ಟ್ ಅನ್ನಾಗಿದ್ರೆ ಅದೇ ಕರೆಕ್ಟ್ ಆಗಿರ್ಲಿ. ಅದು ಸತ್ಯ ಅಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ಬಟ್ ಆದ್ರೂ ಅದೇ ನಡೀತಿದೆ ಅಂತ ಅದನ್ನ ಒಪ್ಕೊಂಡ್ಬಾರ್ದು. ಓಕೆ, ಅದು ವರ್ಕ್ ಆಗ್ತಿದೆ, ಬಟ್ ಇನ್ನೊಂದು ಪ್ರಯತ್ನಗಳು ಆಗಬಾರ್ದು ಅಂತೇನಿಲ್ಲ. ಸೊ ನಮ್ಮ ಮುಂದಿನ ಜನಾಂಗಕಾರ ಬೇಕು ಈ ಪ್ರಯತ್ನ. ಎಷ್ಟು ದಿನ ಅಂತ ಇದೇ ತರ ಮುಂದುವರಿಯೋದು ಅಲ್ವಾ ಸರ್? ಈಗ ಮಂಡ್ಯ ಜಿಲ್ಲೆ ರಾಜಕಾರಣಕ್ಕೆ ಬರೋದಾದ್ರೆ ಒಬ್ರು ಅಭಿಮಾನ ಮತ್ತು ಅನುಕಂಪದ ಮೇಲೆ ಹೋಗ್ತಾ ಇದಾರೆ, ಒಬ್ರು ಹೋರಾಟ ಮತ್ತು ಇನ್ನೊಂದು ಅಭಿವೃದ್ಧಿ ಮೇಲೆ ಹೋಗ್ತಾ ಇದ್ದಾರೆ. ನೀವು ಹೊಸ ಕಲ್ಪನೆ ಇಟ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಹೊಸ ಕಲ್ಪನೆ ಎಷ್ಟು ರೀಚ್ ಆಗಿ ನಿಮ್ಗೆ ಎಷ್ಟು ಮತವಾಗುತ್ತೆ ಅಂತ ನೀವು ಹೇಳ್ತೀರಾ? ಅದು ಗೊತ್ತಿಲ್ಲ ಸರ್, ಅದು ಏನಂತಲ್ಲ ನೀವು ಅದು ಡಿಸೈಡ್ ಮಾಡ್ಬೇಕಾದ ಜನಗಳು. ನಾನು ಹೋಗ್ತಿರೋದು ಜನಗಳಿಗೆ ಏನ್ ಬೇಕು ಅಂತ ಮುಖ್ಯವಾಗಿ. ಏನೇಳಿ ರಾಜಕೀಯದಲ್ಲಿ ಬರೀ ರಾಜನ ಗೆಲುವು ಸೋಲೆ ಬಹಳ ಮುಖ್ಯ ಆಗ್ಬಿಡುತ್ತೆ, ಅವರ ಪ್ರತಿಷ್ಠೆಗಳು ಮುಖ್ಯ ಆಗ್ಬಿಡುತ್ತೆ. ನಾವು ಗೆಲ್ಲಬೇಕು, ನಮ್ಗೆ ಅವಮಾನ ಆಗ್ಬಾರ್ದು, ನಾವೇನೋ ಸಾಧನೆ ಮಾಡಬೇಕು, ಅದೇ ಮುಖ್ಯ ಆಗುತ್ತೆ. ಬಟ್ ಇಲ್ಲಿ ನಾವು ಹೇಳ್ತಿರೋದೇ ಬೇರೆ, ಪ್ರಜೆಗಳಿಗೆ ಏನ್ ಬೇಕು ಆಕ್ಚುಲಿ, ನಮ್ಮ ಬಡ್ಜೆಟ್ ಏನಿದೆ, ಏನೇನು ಸಮಸ್ಯೆಗಳಿದೆ, ಅದನ್ನ ನೀವು ಯಾವ ರೀತಿ ಇದನ್ನ ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಎಷ್ಟು ಬಡ್ಜೆಟ್ ಇದೆ, ಈ ವಿಚಾರಗಳೇ ಮುಖ್ಯವಾಗಿ ನಾವು ಚುನಾವಣೆ ಟೈಮಲ್ಲಿ ಏನು ಡಿಸ್ಕಷನ್ಗಳಾಗಬೇಕು. ಸತ್ಯನ ಸುಳ್ಳ ನೀವ್ ಹೇಳಿ, ಅದಾಗುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಇಲ್ಲ, ಹೌದು, ಖಂಡಿತ. ಏನಂದ್ರೆ ನಾನು ಹೇಳಿದ್ರೆ ವಿಚಾರವೇ ಪ್ರಚಾರ ಆಗ್ಬೇಕು ಯಾವಾಗಲೂ ಕೂಡ. ಆ ವಿಚಾರಗಳು ದೇಶದಲ್ಲಿ ಮುಂದೆ ಬರಬೇಕು, ಅವಾಗ ನಿಜವಾದ ಅಭಿವೃದ್ಧಿ ಆಗ್ಲಿ ಇನ್ನೊಂದಾಗ್ಲಿ ಸಾಧ್ಯ. ನಾನು ಹೇಳ್ತೀನಿ, ಇದೊಂದು 20% ಜನರ ಕೈಲಿ, ಬಲಿಷ್ಠವಾದಂತ ಜನರ ಕೈಲಿ ಸಿಗಾಕೊಂಡಿದೆ ಇದು. ಏನೋ ಯಾರ ಹತ್ರ ಹಣ ಇದೆಯೋ, ಯಾರ ಹತ್ರ ಏನೋ ಹೆಸರಿನ ಪವರ್ ಇದೆಯೋ, ಯಾರಿಗೆ ಮಸಲ್ ಪವರ್ ಇದೆಯೋ, ಅದೊಂದು ಕಂಟಿನ್ಯೂ ಆಗ್ತಾ ಇದೆ. ಬಟ್ ಅದು ಹಂಗೆ ಕಂಟಿನ್ಯೂ ಆಗ್ಬಾರ್ದು. ನಾನು ಹೇಳ್ತಿರೋದಂದ್ರೆ ನಾಳೆ ಇದೇ ತರ ಕಂಟಿನ್ಯೂ. ಇವಾಗಲೇ ನಿಮ್ಗೆ ಗೊತ್ತು ಏನಂದ್ರೆ ವಾಟರ್ ಸ್ಕೇರ್ಸಿಟಿ ಆಗ್ತಾ ಇದೆ, ಏನೋ ಪೊಲ್ಯೂಷನ್ ಆಗ್ತಾ ಇದೆ, ಏನೇಳಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಸಾವಿರಾರು ಸಮಸ್ಯೆಗಳಿದೆ. ಬಿಡಿ, ಒಂದೊಂದು ಹೇಳ್ತಾ ಕೂತ್ರೆ ಸಿಕ್ಕಾಪಟ್ಟೆ ಇದೆ. ಬಟ್ ಅದ್ರ ಬಗ್ಗೆ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ಏನಾಗಿದೆ ಅಂದ್ರೆ ನಮ್ಮ ಸ್ವಯಂ ಪ್ರತಿಷ್ಠೆಯಿಂದ ನಾನೊಬ್ಬ ಚೆನ್ನಾಗಿದ್ರೆ ಸಾಕು ಅಂತ ಸಮಾಜ ಹಾಳು ಮಾಡಕ್ ಸಾಧ್ಯ ಇಲ್ಲ ನಾವು, ಅಲ್ವಾ? ಸಮಾಜನೂ ಬಹಳ ಮುಖ್ಯ. ಯಾಕಂದ್ರೆ ನಾವೆಲ್ಲ ನಾಳೆ ನಮ್ಮ ಮಕ್ಕಳು ಕೂಡ ಇದೇ ಸಮಾಜದಲ್ಲಿ ಓಡಾಡ್ತಾರೆ, ಅವ್ರಿಗೊಂದು ಒಳ್ಳೆ ವಾತಾವರಣ ಬೇಕು, ಒಳ್ಳೆ ಒಂದು ಸಮಾಜ ಬೇಕು. ಇಲ್ಲ ಅಂತಲ್ಲ, ಬಡ್ಜೆಟ್ ಇದೆ. ನನ್ನ ಪ್ರಕಾರ ಜ್ಞಾನ, ಹಣ, ಶ್ರಮ ಮೂರು ಸೇರಿದ್ರೆ ಅದ್ಭುತ ಆಗುತ್ತೆ. ಅಲ್ವಾ ಇದು ಮೂರು ಸೇರಿಸುವಂತದಕ್ಕೆ ಒಂದು ಪ್ರಯತ್ನ ಪಡಬೇಕು ಅಂತ ಇದೆ. ಪ್ರಸ್ತುತ ಹಣಬಲ ಜಾತಿ ಬಲನೇ ದೊಡ್ಡದಾಗಿ ಇದಾಯಿದ್ದಾರೆ. ಈ ವಿಚಾರಗಳು ಗೋಣ ಇದೆ ಅದರೊಳಗೆ. ಅದರೊಳಗೆ ಯಾವುದೇ ರೀತಿ ವಿಚಾರ ತಗೊಳ್ಳೋಂತ ಜನ ಮನಸ್ಥಿತಿನೂ ಈಗ ಪರಿಸ್ಥಿತಿಲಾಗಿಲ್ಲ ಅಂತಂದ್ರೆ ನೀವು ಬದಲಾವಣೆ ಮಾಡಕ್ಕೆ ಅಂತ ಹೊರಟಿದ್ರೆ ಹೇಗಾಗುತ್ತೆ ಸರ್? ದಿನ ದಿನ ಜಾತಿ ಹಣಬಲನೇ ಹೆಚ್ಚಾಗ್ತಾ ಇದೆ ಅಲ್ಲ, ಅದೇ ಕಂಟಿನ್ಯೂ ಆಗಬೇಕು ಅಂತ ನಾವು ಪ್ರಯತ್ನ ಪಡಬೇಕಲ್ವಾ? ಅಟ್ಲೀಸ್ಟ್ ನಿಮ್ಮಂತ ವಿಚಾರವಾದಿಗಳು ಸ್ವಲ್ಪ ಇದ್ರ ಬಗ್ಗೆ ಒಂದು ಸಣ್ಣ, ಯಾಕಂದ್ರೆ ನೀವು ಒಬ್ಬೊಬ್ಬರು ಪ್ರಯತ್ನ ಕೂಡ ದೊಡ್ಡ ವಿಷಯ ಆಗುತ್ತೆ ಅಲ್ವಾ? ಈಗ ನೀವು ಪ್ರತಿಯೊಂದು ನಡೀತಾ ಇದೆ ಸಮಾಜದಲ್ಲಿ, ಆದ್ರೆ ಉಪೇಂದ್ರ ಅವರಿಗೆ ಎಲೆಕ್ಷನ್ ಬಂದಾಗ ಮಾತ್ರ ಅದನ್ನ ನೆನಪಾಗುತ್ತೆ ಸರ್. ಹೌದು ಸರ್, ಎಲೆಕ್ಷನ್ ಇರೋದೇ ಸಮಾಜ ಸೇವೆಗೆ ಸರ್, ಎಲೆಕ್ಷನ್ ಬಿಸ್ನೆಸ್ ಅಲ್ಲ ಸರ್, ಎಲೆಕ್ಷನ್ ಸಮಾಜ ಸೇವೆಗೆ ಇರೋದು. ತೋಳಬಲದಲ್ಲಿದೆ, ಹಣಬಲದಲ್ಲಿದೆ, ಈ ತರ ಪ್ರತಿ ನಿರಂತರವಾದ ನೀವು ಒಂದು ಹೋರಾಡೋದು ಬೇಡ, ಅಟ್ಲೀಸ್ಟ್ ಅರಿವು ಮೂಡಿಸೋದು ಮಾಡೋದು ಸರ್. ನನ್ನ ಮಾಧ್ಯಮದಲ್ಲಿ ನನ್ನ ಸಿನಿಮಾ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದೀನಿ, ಆಮೇಲೆ ನಾನೇ ಒಂದು ಪಕ್ಷ ಮಾಡಿದ್ದೀನಿ. ಸೊ ಇದು ಒಂದು ಅದೇ ದಾರಿ ಅಷ್ಟೇ, ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಸರ್. ಪರಿವರ್ತನೆಗೆ ರಾಜಕೀಯ ಏನಕ್ಕೆ ಬಂದಿರೋದು ಅಲ್ಲ, ರಾಜಕೀಯೇತರವಾಗಿ ಅಂದ್ರೆ ಏನು ಸಮಾಜ ಸೇವೆ ಮಾಡೋದು? ಈಗ ಪೊಲ್ಯೂಷನ್ ಆಗಿದೆ ಅಂತ ಹೇಳಿದ್ರೆ ನೀವು ಪೊಲ್ಯೂಷನ್ಗೆ ಎಲೆಕ್ಷನ್ ಬಂದಾಗ ಮಾತ್ರ ಪೊಲ್ಯೂಷನ್ ಆಗ್ತಾ ಇದೆಯಾ ಸರ್? ನಿರಂತರವಾಗಿ ಆಗ್ತಿರೋದು ಇದ್ರ ಕೆಲಸ ಇಲ್ಲ ಸರ್. ಇವಾಗ ಸ್ವಲ್ಪ ಒಂದ್ ಹೇಳ್ತೀನಿ ಸರ್, ನೀವು ಒಂದು ಟೀ ತಗೊಂತೀರಾ, ಒಂದು ಬಟ್ಟೆ ತಗೊಂತೀರಾ, ಒಂದು ಪೆಟ್ರೋಲ್ ಹಾಕ್ತೀರಾ, ಟ್ಯಾಕ್ಸ್ ಯಾಕೆ ಸರ್ ಕಟ್ತೀರಾ? ನೀವು ಒಂದು ಟ್ಯಾಕ್ಸ್ ಯಾಕೆ ಕಟ್ತೀವಿ ಹೇಳಿ? ಇದೊಂದು ವ್ಯವಸ್ಥೆ ಇದೆ ಅಲ್ಲಿ, ಅಲ್ಲಿ ಹೋಗುತ್ತೆ, ಅಲ್ಲಿ ಒಂದಷ್ಟು ಎಲ್ಲರಿಗೂ ನೀವೇ ಸಂಬಳ ಕೊಡ್ತೀರಾ, ಅಲ್ಲಿರೋ ಅಧಿಕಾರಿ ನೀವೇ ಸಂಬಳ ಕೊಡ್ತೀರಾ, ಆಮೇಲೆ ಇರೋಂತ ಪ್ರತಿನಿಧಿಗಳಿಗೆ ನೀವೇ, ಅವ್ರಿಗೆ ಲೈಟ್ ಚಾರ್ಜ್ ಇಂದ ಹಿಡಿದು ಅವ್ರ ಎಲೆಕ್ಟ್ರಿಸಿಟಿ ಬಿಲ್ ಇಂದ ಹಿಡಿದು ಪ್ರತಿಯೊಂದು ನೀವೇ ಕೊಡ್ತೀರಾ. ಏನಕ್ಕೆ ಕೊಡ್ತಿದೀವಿ ಹೇಳಿ? ನಾವು ಈ ಕೆಲಸ ಮಾಡೋದಕ್ಕಲ್ವಾ ಸರ್ ಕೊಡ್ತಾ ಇರೋದು ನಾವು ಅಲ್ವಾ ಸರ್? ಇನ್ನೇನಕ್ಕೆ ಕೊಡ್ತಾ ಇದೀವಿ ನಾವು? ಈ ವ್ಯವಸ್ಥೆ ಏನಕ್ಕಿದೆ ಅಂದ್ರೆ ಈ ಜಾಗೃತಿ ನಿರಂತರವಾಗಿರ್ಬೇಕಾ ಸರ್? ನಿರಂತರವಾಗಿ ಇರೋದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಅದೇ ಇದೊಂದು ಪ್ರಯತ್ನ. ಎಲೆಕ್ಷನ್ ಟೈಮ್ ಅಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಇರುತ್ತೆ. ಸೊ ಈ ಟೈಮಲ್ಲೇ ಬಹಳ ಮುಖ್ಯ ಈ ವಿಚಾರಗಳು ಚರ್ಚೆ ಆಗಬೇಕಾಗಿರೋದು. ಸರ್, ಉಪೇಂದ್ರ ಅವರ ಈ ಪ್ರಯತ್ನಕ್ಕೆ ಬರೀ ಉಪೇಂದ್ರ ಅವರು ಮಾತ್ರ ಇರ್ತಾರ? ಮತ್ತೆ ಸಿನಿಮಾ ಅಂಗಲ್ಲ ಬೇರೆ ಯಾರು ಸರ್? ಯಾರು ಬೇಕಾದ್ರೂ ಬರ್ಬೋದು ಸರ್. ಇದಕ್ಕೆ ಬರೋರೆಲ್ಲ ಸ್ಟಾರ್ಗಳು ಸರ್, ನಿಜವಾಗ್ಲೂ ಅರ್ಥ ಮಾಡ್ಕೊಂಡು. ನೀವು ಯಾರಿಗಾರ ಆಹ್ವಾನ ಕೊಟ್ಟಿದ್ದಾರೆ? ಇಲ್ಲ ಸರ್, ಇದನ್ನು ಆಹ್ವಾನ ಕೊಡೋದಿದೆ ಸರ್. ಸತ್ಯ ಅನ್ಸಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕಲ್ವಾ ಸರ್? ಏನಾದ್ರು ತಪ್ಪಿದ್ರೆ ಡಿಸ್ಕಸ್ ಮಾಡೋಣ, ಸರಿ ಮಾಡ್ಕೊಳ್ಳೋಣ ನಾವು ಸರ್. ಎಷ್ಟೋ ವರ್ಷಗಳಿಂದ ಅನುಭವ ಮಂಟಪ ಅಂತ ಬಸವಣ್ಣವ್ರು ಮಾಡಿ ವಿಚಾರ ಮಂಥನಗಳು ಮಾಡೋರು, ಏನ್ ಮಾಡಬೇಕು ಯಾಕೆ ಮಾಡಬೇಕು ಅಂತ. ಈಗ ಇಷ್ಟು ಅಡ್ವಾನ್ಸ್ ಆದಾಗ, ಇಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆದ, ಇವತ್ತಿಗೂ ನಾವು ಅದೇ ಹಳೆ ಸಿಸ್ಟಮ್ ಇದು ಹೋಗಿದೀವಿ ಅಂದ್ರೆ ಬಿಕಾಸ್ ಆಫ್ ದಟ್ ಇನ್ಫ್ಲೂಯೆನ್ಸ್. ಈ 20% ಇನ್ಫ್ಲೂಯೆನ್ಸ್ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಮತ್ತೆ ಮತ್ತೆ ನಿರಂತರವಾಗಿ ಪ್ರಯತ್ನಗಳು ಆಗ್ತಾನೆ ಇರಬೇಕಾಗಿದೆ. ಇವಾಗ ರಾಜಕೀಯ ಹೊರತುಪಡಿಸಿ ಸೇವೆ ಮಾಡ್ತಾರೋ ಸುಮಾರು ಜನ ಇದ್ದಾರೆ. ಈ ರೀತಿ ಒಂದು ಪೊಲ್ಯೂಷನ್ ಇರ್ಬೋದು, ಮತ್ತೊಂದು ಅವರೆಲ್ಲ ನಿಮ್ಗೆ ಒಂದು ರೋಲ್ ಮಾಡಲಾಗಲ್ವಾ? ರಾಜಕೀಯದಲ್ಲಿ ಇದ್ಕೊಂಡೇ ಮಾಡ್ಬೇಕು ಅಂತ ಸರ್. ರಾಜಕೀಯ ಏನಕ್ಕಿದೆ ಹೇಳಿ ಸರ್? ಹಂಗ ರಾಜಕೀಯ ಇರೋದು ಏನಕ್ಕೆ? ಬರೀ ಬಿಸ್ನೆಸ್ ಮಾಡೋದಕ್ಕ, ಜನಪ್ರತಿನಿಧಿ ಹಣ ಹಾಕಿ ಹಣ ತೆಗಿಯೋದಕ್ಕ ಅಲ್ಲ ಸರ್. ರಾಜಕೀಯ ಇರೋದೇ ಇದಕ್ಕಲ್ವಾ ಸರ್? ಬೇರೆಯವ್ರು ಮಾಡ್ತಾರೆ ಬಿಡಿ, ಸಮಾಜ ಸೇವೆ ಮಾಡೋದು ತಪ್ಪಂತ ಹೇಳ್ತಿಲ್ಲ, ಅವ್ರವ್ರ ಇಷ್ಟ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಮುಖ್ಯವಾದ ಸಮಾಜ ಸೇವೆಗಾಗಿರೋದು ನಮ್ಮೆಲ್ಲರ ದುಡ್ಡು ಹೋಗಿ ಸಮಾಜ ಸೇವೆಗೆ ಇಲ್ಲಿ ಅಲ್ವಾ ಸರ್? ಇದು ಬಹಳ ಮುಖ್ಯ ಅಲ್ವಾ ಸರ್ ಆಗ್ಬೇಕಾಗಿರೋದು? ಎರಡು ಕಾರಣಗಳ ಮಧ್ಯೆ ಒಂದು ಜನಸೇವೆ ಅಂತ ಇದೆ. ಎರಡು ಕಾರಣಗಳನ್ನು, ಪ್ರಜಾಕಾರಣ ಮತ್ತು ರಾಜಕಾರಣ, ಈ ಎರಡು ಕಾರಣಗಳ ಮಧ್ಯೆ ನಿಮ್ಮ ಇಲ್ಲ ಸರ್. ನನ್ನ ಪ್ರಕಾರ ಇದು ಸೇವೆ ಅನ್ನೋದು ತಪ್ಪು ಸರ್. ನಿಜವಾದ ಸೇವೆ ಅಂದ್ರೆ ಮದರ್ ತೆರೇಸಾ ಮಾಡ್ತಿರಲ್ಲ ಸರ್, ಏನು ಎಕ್ಸ್ಪೆಕ್ಟ್ ಮಾಡದೆ ಮಾಡೋದು ಸೇವೆ. ಸಂಬಳ ತಗೊಂಡು, ಫೆಸಿಲಿಟಿ ತಗೊಂಡು, ಎಲ್ಲ ರೀತಿಯಲ್ಲೂ ಬೆನಿಫಿಟ್ಸ್ ತಗೊಂಡು ಸೇವೆ ಹೆಂಗ್ ವಿಚಾರ ಆಗುತ್ತದು? ನನ್ನ ಪ್ರಕಾರ ಇದು ಸಮಾಜ ಸೇವೆನೂ ಅಲ್ಲ, ಇವ್ರ ನಾಯಕರುಗಳಲ್ಲ. ನಾಯಕರು ಯಾರೋ ನನ್ನ ದುಡ್ಡು ತಂದು ನಾನು ಇಡೀ ಸಮಾಜ ಚೇಂಜ್ ಮಾಡ್ತೀನಿ ನಾಯಕ ಅಲ್ವಾ ಸರ್? ಇಲ್ಲಿ ಕಾರ್ಮಿಕ ಸರ್, ಸಂಬಳ ತಗೊಂಡು ಕೆಲಸ ಮಾಡೋ ಒಂದು ಸಿಸ್ಟಮ್ ಇದೆ ಅಲ್ವಾ ಸರ್? ಈಗ ರಾಜಕಾರಣಿಗಳಾಗೋದು ಮೊದಲಿಗೆ ಮೊದಲೇ ಅವರು ಸಮಾಜ ಸೇವೆ ಅಂತ ಮಾಡ್ತಾರೆ. ಹೌದು ಸರ್, ಅದೇ ಸಮಾಜ ಸೇವೆ ಜೊತೆಗೆ ರಾಜಕಾರಣ ಮಾಡ್ತಾರೆ. ಅದಕ್ಕೆ ಏನು ಲಿಂಕ್ ಮಾಡ್ತಾರೆ ಸರ್? ಅದೇ ಏನಾಗಿದೆ ಅಂದ್ರೆ ಇವಾಗ ಸಮಾಜ ಸೇವೆ ಅನ್ನೋದೇ ಒಂದು ಇನ್ವೆಸ್ಟ್ಮೆಂಟ್ ತರ ಆಗೋಗ್ಬಿಟ್ಟಿದೆ. ಒಂದ್ ವರ್ಷ ಸಮಾಜ ಸೇವೆ ಮಾಡಿ ಓಡಾಡಿ ಅಲ್ಲಿ ಇಲ್ಲಿ ಏನೋ ಒಂದು ಇದು ಮಾಡಿ ಒಂದ್ ಸ್ವಲ್ಪ ಹೆಸರು ತಗೊಂಡು ಆಮೇಲೆ ಬಂದು ಎಲೆಕ್ಷನ್ ನಿಂತ್ಕೊಳ್ಳೋದು. ಈ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿ ಮತ್ತೆ ತೆಗಿಯೋದು, ಎಲ್ಲರಿಗೂ ಗೊತ್ತಿದೆ ಅದು. ಉಪೇಂದ್ರ ಅವರ ಆಶಯ ಒಳ್ಳೆದಾಗಿದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಸಂತೋಷ ಗಿರಿ ಅಂತ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೊಟ್ಟಿದಾರಲ್ಲ ಸರ್, ಅವರೇ ಬಂದು ನಮ್ಮ ಪಕ್ಷನ ಉದ್ಘಾಟನೆ ಮಾಡಿದ್ರು. ಈಗ ಎರಡು ವರ್ಷ, ಒಂದ್ ವರ್ಷದಿಂದ ಅವರೇ ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಪಕ್ಷನ. ಈಗ ಸರ್ ಪ್ರಜಾಕೀಯಕ್ಕೆ ನಾನು ಈ ವಿಷಯನ ಪ್ರತಿಯೊಂದು ಅವ್ರ ಹತ್ರ ಡಿಸ್ಕಸ್ ಮಾಡಿ, ಅಣ್ಣಾ ಹಜಾರೆ ಹತ್ರ ಡಿಸ್ಕಸ್ ಮಾಡಿ, ಸರ್ ಈ ತರ ಮಾಡ್ತಿದ್ದೀವಿ, ಒಂದು ಫಂಡ್ ಕಲೆಕ್ಟ್ ಮಾಡಿದೆ ಒಂದು ಪಾರ್ಟಿ ಮಾಡ್ತೀನಿ ಸರ್. ಅದು ಕಷ್ಟ ಆಗ್ಬೋದು, ಅಸಾಧ್ಯ ಆಗ್ಬೋದು, ಏನೇ ಆಗ್ಬೋದು, ಬಟ್ ಪ್ರಯತ್ನ ಅಂತೂ ಮಾಡ್ತೀವಿ. ಸರ್ ಇದಕ್ಕೆ ಯಾಕೆ ಸರ್ ಬೆಂಬಲ ಕೊಡಲ್ಲ, ವಿಚಾರವಂತರು ಇದ್ದಾರೆ ಈ ನಾಡಲ್ಲಿ, ಖಂಡಿತ ನಿಮ್ಮಂತವ್ರು ಎಷ್ಟೋ ಜನ ಇದ್ದಾರೆ, ನೀವು ಸಪೋರ್ಟ್ ಮಾಡೋದು ಸರಿ ಅನ್ಸಿದ್ರೆ ಎಲ್ಲ ಒಂದ್ ಕಡೆ ಫ್ಯೂಚರ್ ಚೆನ್ನಾಗಿ ಆಗ್ಬೋದು ಅನ್ಸರ್. ಇದೇ ಕಂಟಿನ್ಯೂ ಆಗೋದು ಕರೆಕ್ಟ್ ಅಲ್ವಾ ಸರ್? ನಾವು ಎಲ್ಲರೂ ಹೇಳ್ತಾ ಇದ್ದಾರೆ, ಯಾವಾಗ ನೋಡ್ರು ಕೂಡ ಜಗಳಗಳು, ಗಲಾಟೆಗಳು, ಹೊಡೆದಾಟಗಳು, 5 ವರ್ಷ ಆಮೇಲೆ ಯಾರು ಏನು ಅಂತಾನೆ ಗೊತ್ತಾಗಲ್ಲ, ಎಲ್ಲ ಗೊತ್ತಿದೆಯಲ್ವಾ ಸರ್? ಅಲ್ಲ, ಈ ವಿಚಾರಗಳು ಜನರಿಗೆ ತಲುಪ್ತಾ ಇಲ್ಲ. 1000 ಜನಕ್ಕೆ ತಲುಪಿದ್ರೆ 1000 ಜನ ಮಾತ್ರ ಜಾಗೃತಿ ತಗೋತಾರೆ, ಬಟ್ ಅದು ಇನ್ನೂ ತಲುಪ್ತಾ ಇಲ್ಲ ಜನರಿಗೆ. ನೀವು ದೊಡ್ಡ ಮಟ್ಟದಾಗಿ ಏನಾದ್ರು ಕೂತಿರೋದೇ ನೀವುಗಳೇ ಬಹಳ ಮುಖ್ಯ, ನೀವೇ ತಲುಪಿಸಬೇಕಾದವರು. ಎಷ್ಟು ಜನ ಈಗ ಪೇಪರ್ ಅನ್ನು ಓದ್ತಾರೆ ಹಂಗಾರೆ ಸರ್? ಇಲ್ಲ ಬಂದಿರೋದೇ ತಪ್ಪಾಗ್ಬಿಡತ್ತೆ ಹಂಗಾರೆ, ಹಂಗ ಅನ್ಕೊಂಡ್ಬೇಡಿ ಸರ್. ಸರ್ ಖಂಡಿತ ಸರ್, ಪತ್ರಿಕೆಗಳು ಓದೋರು ಇದಾರೆ, ಟಿವಿ ಮಾಧ್ಯಮ ನೋಡೋರು ಇದಾರೆ, ಎಲ್ಲರೂ ಇದಾರೆ ಸರ್, ಇಲ್ಲ ಅಂತಲ್ಲ. ನಾನೇನ್ರೆ ಲಕ್ಷಾಂತರ ಜನ ಸೇರಿಸಿ ಮಾಡೋಕೆ ಇನ್ನೊಂದು ರಾಜಕೀಯ ಪಾರ್ಟಿ ಆಗತ್ತದು, ನನಗೂ ಮತ್ತೆ ದುಡ್ಡು ಬೇಕಾಗತ್ತೆ, ನಾನು ದುಡ್ಡಿರೋನೇ ತಗೊತೀನಿ ಅಲ್ವಾ ಸರ್? ಮತ್ತೆ ನಾನು ಕರಪ್ಟ್ ಆಗ್ತೀನಿ, ಆಮೇಲೆ ಸಿಗಾಪಡೆ ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದಂಗೆ ನನಗೂ ಮತ್ತೆ ನಾನು ಎಲ್ಲಿಂದ ತರಲಿ, ಮತ್ತೆ ವಾಪಸ್ ತೆಗಿಲೇಬೇಕಾಗತ್ತೆ ಇಲ್ಲಿಂದ. ಗ್ರಾಮೀಣ ಮಟ್ಟಕ್ಕೆ ತಲುಪ್ತಾ ಇರೋದು ಸರ್, ನೀವು ಹೇಳ್ತಾರ ವಿಚಾರಗಳು ಗ್ರಾಮೀಣ ರೈತ ಸಮುದಾಯಕ್ಕೆ ತಲುಪ್ತಾ ಇಲ್ಲ. ಅಲ್ಲ ಸರ್, ಖಂಡಿತ ತಲುಪುತ್ತೆ, ಒಂದೇ ಸೇರಿ ತಲುಪಲ್ಲ, ಬಟ್ ಒಂದು ಸರ್ ಹೀಗೆ ಸರ್ ಈ ವಿಚಾರಗಳನ್ನ ನಾನು 10 ಸತಿ ಹೇಳ್ತಾ ಇರ್ತೀನಿ, 100 ಸತಿ ಹೇಳ್ತಾ ಇರ್ತೀನಿ, ಹೇಳ್ತಾನೆ ಇರ್ತೀನಿ ಸರ್. ಪ್ರಜಾನಾಯಕ ಆಗ ಹೊರಟಿರೋರು ಪ್ರಜೆಗಳ ಮಧ್ಯೆ ಇದ್ದು ಅವರ ಸಮಸ್ಯೆಗಳೇನು, ಈಗ ಏನ್ ಸಮಸ್ಯೆಗಳಿದೆ, ರಾಜ್ಯದ ಸಮಸ್ಯೆ ಏನು, ದೇಶದ ಸಮಸ್ಯೆ ಏನು ಎಲ್ಲ ಗೊತ್ತಿರುತ್ತೆ. ಈಗ ನೀವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರೋ ಬದಲು ಪ್ರಜಾ ರಾಜಕಾರಣ ಮಾಡೋರು ಪ್ರಜೆಗಳ ಮಧ್ಯೆ ಇದ್ರೆ ನಂತರ ಪ್ರಜೆಗಳಿಗೂ ನಂಬಿಕೆ ವಿಶ್ವಾಸ ಬರಬೇಕು. ಬರೀ ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಹೇಳ್ದಂಗೆ ಮಾಡೋದಕ್ಕಾಗೋದಿಲ್ಲ, ಪ್ರಜೆಗಳ ಮಧ್ಯೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ, ಸಮಾಜ ಸೇವೆ ಮಾಡಬೇಕು ಅಂತ. ಇಲ್ಲ ಸರ್, ಈಗ ಸಮಸ್ಯೆಗಳ ಬಗ್ಗೆ ಗೊತ್ತಿರುವಂತದ್ದೇ, ದೇಶದ ಸಮಸ್ಯೆಗಳೇನು, ರಾಜ್ಯದ ಸಮಸ್ಯೆಗಳೇನು, ಇದಕ್ಕೆ ದಾರಿ ಏನ್ ಹೇಳಿ. ನೋಡಿ, ಒಂದು ಸಿಸ್ಟಮ್ ಇದೆ, ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಸಿಸ್ಟಮ್ ಮಾಡಿದ್ದಾರೆ. ಏನು ಅಂದ್ರೆ ನಿಮ್ಮೆಲ್ಲರ ಹತ್ರ ಒಬ್ಬ ರೈತನಿಂದ ಹಿಡಿದು ಒಬ್ಬ ಏನೋ ಒಬ್ಬ ರೋಡಲ್ಲಿ ಹೋಗೋ ಭಿಕ್ಷುಕನಿಂದ ಹಿಡಿದು ಒಂದು ಟೀ ಕುಡಿದ್ರು ಕೂಡ ಟ್ಯಾಕ್ಸ್ ಕಟ್ಟೋ ಒಂದು ಸಿಸ್ಟಮ್ ಇದೆ, ಕರೆಕ್ಟ್ ಸರ್? ಕರೆಕ್ಟ್ ಅಲ್ವಾ ಸರ್? ಅದೇನಕ್ಕೆ ಸಿಸ್ಟಮ್ ಮಾಡಿದ್ದಾರೆ? ಈ ಎಲ್ಲ ದುಡ್ಡು ಸೇರಿ 2 ಲಕ್ಷ ಕೋಟಿ ಸರ್, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ದುಡ್ಡಿಂದ ಅಲ್ಲ ಸರ್ 2 ಲಕ್ಷ ಕೋಟಿ. ಪ್ರತಿ ವರ್ಷ 2 ಲಕ್ಷ ಕೋಟಿ ಇರೋದು ಜನಸಾಮಾನ್ಯರು ಯೂಸ್ ಮಾಡುವಂತ ಪದಾರ್ಥಗಳಿಂದ ಬರೋ ಇಂಡೈರೆಕ್ಟ್ ಟ್ಯಾಕ್ಸ್ 2 ಲಕ್ಷ ಕೋಟಿ ಸರ್. ಸರ್ ಇದಕ್ಕೊಂದು ಸಿಸ್ಟಮ್ ಯಾಕೆ ಸರ್ ಮಾಡಿದ್ದಾರೆ? ಅದು ಸೇವೆ ಅಲ್ವಾ ಸರ್? ಒಬ್ಬ 50,000 ರೂಪಾಯಿ ಟ್ಯಾಕ್ಸ್ ಕಟ್ಬೋದು, ಒಬ್ಬ 5 ರೂಪಾಯಿ ಟ್ಯಾಕ್ಸ್ ಕಟ್ಬೋದು ಸರ್. ಇದೆಲ್ಲ ಒಂದಿದು ಇಲ್ಲೊಂದು ದುಡ್ಡು ಸೇರ್ತಾ ಇದೆ, ಅದು ಪಾರದರ್ಶಕತೆಯಿಂದ ಮತ್ತೆ ಜನಕ್ಕೆ ತಲುಪಬೇಕಷ್ಟೇ ಅಲ್ವಾ ಸರ್? ಅದು ಯಾವ ರೀತಿ ತಲುಪಬೇಕು? ನಿಮ್ಮ ಮಕ್ಕಳಿಗೆ ಶಿಕ್ಷಣ ರೀತಿ ತಲುಪಬೇಕು, ಆರೋಗ್ಯದ ದೃಷ್ಟಿಯಿಂದ ತಲುಪಬೇಕು ಅಲ್ವಾ ಸರ್? ಅಭಿವೃದ್ಧಿಗೆ ವಿಭಿನ್ನವಾಗಿ ಕನ್ಸು ಯುವಕರಲ್ಲಿ ಕಟ್ತಾ ಇದ್ದೀರಾ. ಇದು ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆದಷ್ಟು ನೀವು ಹೇಳ್ದಂಗೆ ಆಫ್ಲೈನ್ ಅಲ್ಲಿ ರೀಚ್ ಆಗ್ತಾ ಇಲ್ಲ. ಇದಕ್ಕೆ ಯಾವ್ದಾರ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ ಹೇಗೆ ಸರ್? ನೀವು ಸೋಷಿಯಲ್ ಮೀಡಿಯಾ 100% ರೀಚ್ ಆಗಿದ್ದೀರಾ ಸರ್, ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಸೋಷಿಯಲ್ ಮೀಡಿಯಾ ಅಂದ್ರೆ ಸೋಷಿಯಲ್ ಮೀಡಿಯಾ ಜನಗಳ ಮೀಡಿಯಾ ಈಗ ಸರ್, ಅದನ್ನ ಗ್ರಾಮೀಣ ಭಾಗದವರು ಹೆಚ್ಚು ಉಪಯೋಗಿಸ್ತಾರೆ. ಅಲ್ಲ ಅಂತ ಏನು ಕ್ರಮಗಳು ಕೈಗೊಂಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಸರ್, ಖಂಡಿತ ನಾನು ಓಡಾಡ್ತಾ ಇದ್ದೀನಿ, ಸಾಧ್ಯವಾದಷ್ಟು ಎಲ್ಲಾ ಕಡೆ ಹೋಗ್ತಾ ಇದ್ದೀನಿ, ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೀನಿ, ಎಲ್ಲ ವಾಟ್ಸ್ಆಪ್ ಗ್ರೂಪ್ ಗಳು ಮಾಡಿದ್ದೀವಿ, ಆದಷ್ಟು ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ. ಸರ್ ಈಗ ಆಯ್ತು, ದಿವಾಕರ್ ಗೌಡರು ಇದ್ದಾರೆ, ಇವರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇವ್ರು ಮಂಡ್ಯದವರೇ, ಏನು ಇವಾಗೇ ನಾವು ನೋಡ್ತಾ ಇದ್ದೀವಿ ಸರ್, ಯಾಕಂದ್ರೆ ಫೇಮಸ್ ಅಲ್ಲ ಸರ್ ಅವರು ಆಲ್ರೆಡಿ. ಹೌದು ಸರ್, ಏನಿಲ್ಲ ಸರ್, ಅವರು ಒಬ್ಬ ಮಂಡ್ಯದಲ್ಲಿ ಹುಟ್ಟಿರೋರು, ಮಂಡ್ಯದಲ್ಲಿ ಬೆಳೆದಿರೋರು, ಮಂಡ್ಯದಲ್ಲಿ ಓದಿರೋಂಥವ್ರು. ಅವರು ಕೆಲಸ ದೃಷ್ಟಿಯಲ್ಲಿ ಬೆಂಗಳೂರು, ಮೈಸೂರಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ, ಬಟ್ ಏನಂದ್ರೆ ಅವ್ರಿಗೆ ಮಂಡ್ಯದಲ್ಲಿ ಕೆಲಸ ಮಾಡಬೇಕು ಅಂತ ನಮ್ದೊಂದು ಇದಿದೆ. ನೋಡಪ್ಪ, ಈ ತರ ಕೆಲಸ ಮಾಡಬೇಕು, ನೀವು ಪ್ರತಿಯೊಂದು ಕೆಲಸನೂ ಪಾರದರ್ಶಕತೆ ಮಾಡಬೇಕು, ಪ್ರತಿಯೊಂದಕ್ಕೂ ವಿಷಯ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು, ತಿಂಗಳಿಗೊಂದ್ಸತಿ 15 ದಿನಕ್ಕೊಂದ್ಸತಿ ಜನಗಳ ಮುಂದೆ ಅದನ್ನ ಇಡಬೇಕು. ನಾವು ಜನಗಳ ಹತ್ರ ಕನೆಕ್ಟ್ ಮಾಡ್ಕೊಂಡು ರಿಪೋರ್ಟ್ ತಗೊಂತೀವಿ, ನೀವು ಸರಿ ಇಲ್ಲ ಅಂದ್ರೆ ನಾವು ನಿಮ್ಗೆ ಕರೆಕ್ಟ್ ಮಾಡ್ತೀವಿ, ಜನ ನೀವು ಸರಿನೇ ಇಲ್ಲ ಅಂದ್ರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತೀವಿ, ಇದೆಲ್ಲದಕ್ಕೂ ಒಪ್ಕೊಂಡು ನೀವು ಬರಬೇಕಿಲ್ಲಿ ಅಂತ ಎಲ್ಲದಕ್ಕೂ ಒಪ್ಕೊಂಡು ಬಂದ್ ಕೂತಿದ್ದಾರೆ. ಒಪ್ಕೊಂಡಿರೋರಿಗೆ ನಾವು ಮಾಡ್ತಾರೆ ನಾವು ಅವ್ರನ್ನ ಪಕ್ಷದಿಂದ ತೆಗೆದಾಕ್ತೀವಿ ಸರ್. ಇದು ಆಕ್ಚುಲಿ ಆಗ್ಬೇಕಾದ್ದು ಸಂವಿಧಾನದಲ್ಲಿ ಪಕ್ಷ ಅದೇ ರೀತಿ ನಾವು ಹಂಗೆ ಭ್ರಷ್ಟಾಚಾರ ಹೋಗ್ತೀವಿ ಹಿಂಗೆ ಅಂತ ಬಂದ್ರು, ಮನೆಗೆ ಏನಾಯ್ತು ಸರ್? ಸೇಮ್ ಅದೇ ಪರಿಸ್ಥಿತಿಗೆ ಬಂದು ನಿಂತು. ಅಲ್ಲ ಎಪಿಲೂ ಹಂಗೆ ಅಲ್ಲ. ಕೇಳಿ ಒಂದ್ ನಿಮಿಷ, ನೀವು ಡೆಲ್ಲಿಗೆ ಹೋಗಿ ನೋಡ್ರೆ ಒಂದೊಂದು ಗೌರ್ಮೆಂಟ್ ಸ್ಕೂಲ್ ನೋಡ್ರೆ ಶಾಕ್ ಆಗ್ಬಿಡ್ತೀರಾ. ನೀವು ನೋಡಿದೀರಾ? ನೀವು ನೋಡಿಲ್ಲ, ಅದೇ ಹೇಳಿದ್ದು. ಒಂದೊಂದು ಸ್ಕೂಲ್ ಇರ್ಬೋದು, ಒಂದು ಹಾಸ್ಪಿಟಲ್ ಅದ್ಭುತವಾಗಿ ಮಾಡಿದ್ದಾರೆ ಅವರು ಇರ್ಬೋದು. ಅಲ್ಲೂ ಕೂಡ ರಾಜಕೀಯ ಅನ್ಕೊಡ್ಲೆ ಅಲ್ಲಿ ಪ್ರಾಬ್ಲಮ್ಗಳಿರುತ್ತೆ, ಮತ್ತೆ ಅವ್ರು ಫಂಡ್ಸ್ ಕಲೆಕ್ಟ್ ಮಾಡಿದ್ರು, ಮತ್ತೆ ಗೆಲುವು ಮುಖ್ಯ ಆಯ್ತು. ಈ ಕಾರಣಗಳಿಂದ ಎಷ್ಟು ಗವರ್ಮೆಂಟ್ ಸಾಲಗಳು ಈಗ ಹೋರಾಟ ಮಾಡಿದೆ ಯಾವುದು ಈಗ ಬಂದಿರೋದು ಏನಕ್ಕೆ ಇಲ್ಲಿ ಅಲ್ಲ, ಅದೇ ಹೇಳಿದ್ದು ಹೋರಾಟ ಮಾಡ್ಕೊಂಡೇ ಬರ್ಬೇಕಾ ಇಲ್ಲಿಗೆ? ಇದು ಹೋರಾಟ ಅಲ್ವಾ ಇದು? ಅಲ್ಲ ಸರ್, ಅಲ್ಲ ಕೇಳಿ, ಇದೊಂದು ನಮ್ಮನ್ನ ಮೈಂಡ್ ಸೆಟ್ ಹೆಂಗ್ ಮಾಡಿಟ್ಟಿದ್ದಾರೆ ಅಂದ್ರೆ ಹೇಳಿ. ಒಂದ್ ನಿಮಿಷ, ನೀವು ರಾಜಕೀಯಕ್ಕೆ ಬರ್ಬೇಕಂದ್ರೆ ಸರ್ ಏನೇನ್ ಮಾಡಿದೀರಾ ನೀವು ಹೇಳಿ ಸರ್? ಸರ್ ಸಮಾಜ ಸೇವೆ ಮಾಡಕ್ ಬರ್ತೀನಿ ಸರ್. ಸರ್ ಯಾಕೆ ಸರ್ ಸಮಾಜ ಸೇವೆ ಇಲ್ಲಿಗೆ ಬರ್ಬೇಕಾ? ಬೇರೆ ಮಾಡ್ಕೊಳ್ಳಿ ಸರ್. ಅಂದ್ರೆ ಇದು ಸಮಾಜ ಸೇವೆ ಅಲ್ಲವೇ ಅಲ್ಲ ಇದು. ಈಗ ಬೆಳೀತಾ ಇದೀವಲ್ಲ, ಅದೊಂದು ಕ್ವಾಲಿಫಿಕೇಶನ್ ಅಲ್ಲ ಸರ್. ಜನರಲ್ ಸ್ಪಂದಿಸಲು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅಂದ್ರೆ ಇವಾಗ ಜನಕ್ಕೆ ಸ್ಪಂದಿಸಬೇಕು ಅಂದ್ರೆ ಇವಾಗ ಒಬ್ಬ 20,000 15,000 ಸಂಬಳ ಕೆಲಸ ಮಾಡ್ತೀಯ ಸರ್, ಅವನ ಜೀವನನೇ ಅವನಿಗೆ ಕಷ್ಟ. ಅವ್ನು ಯಾವ ರೀತಿ ಸ್ಪಂದಿಸ್ತಾನೆ ಸರ್? ಇನ್ನೇನು ಮಾನಸಿಕವಾಗಿ ಅವ್ನ ನಿಮಿಷ ಸರ್, ಇದೇ ಒಂದು ವಿಷಯ ಕೇಳ ಸರ್. ನಿಮ್ಮನ್ನ ಬೇಡ ಬಿಡಿ, ಅದು ಓಪನ್ ಬೇಡ. ಒಂದ್ ಹೇಳ ಸರ್, ಸರ್ ಒಂದ್ ಸಿಂಪಲ್ ಹೇಳ ಸರ್, ರೈತರ ಆತ್ಮಹತ್ಯೆ ಕ್ಲಿಯರ್ ಆಗಿ ಹೇಳ ಸರ್. ಸರ್ ಸೈಲೆಂಟ್ ಆಗಿಲ್ಲ ನೀವು, ನೀವೇ ಮಾತಾಡಂಗಿ, ನಾವ್ಯಾಗಿ ಮಾತಾಡಬೇಕು? ಹೋಗ್ರಿ ಹೊರಗಡೆ ಹೋಗ್ರಿ. ಏನ್ ಸರ್ ಅಗ್ರಿಕಲ್ಚರ್ ಒಂದೇ ಒಂದು ಸಿಂಪಲ್ ಹೇಳ ಸರ್, ನಾನೊಂದು ಬೆಳೆ ಬೆಳಿತೀನಿ ಸರ್, ಅದಕ್ಕೆ ಇದು ಓವರ್ ಆಲ್ ಮಾಡ್ಬೇಕದ್ ಯಾರು ಸರ್? ಸರ್ಕಾರ ತಾನೇ. ರೈತರಿಗೆ ಏನ್ ಗೊತ್ತಿರುತ್ತೆ ಸರ್ ಇದು? ರೈತರು ಅವನು ಒಂದ್ಸತಿ ಏನೋ ಟೊಮೆಟೊ ಬೆಳೆ ಜಾಸ್ತಿ ಬಂತು ದುಡ್ಡು ಅಂತ ಅವ್ನು ಟೊಮೆಟೊ ಬೆಳಿತಾರೆ, ಎಲ್ಲರೂ ಟೊಮೆಟೊ ಬೆಳೀತಾರೆ. ಕೊನೆಗೆ ರೋಡಲ್ಲಿ ಹಾಕೋದ್ರ ಪರಿಸ್ಥಿತಿ ಬರುತ್ತೆ. ಇದನ್ನ ಕಂಟ್ರೋಲ್ ಮಾಡ್ಬೇಕಾದ್ ಯಾರು? ಇಲ್ಲಿ ತಾನೇ ಸರ್ಕಾರ ಬೇಕಾಗಿರೋದು, ಇಲ್ಲಿ ತಾನೇ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಬೇಕಾಗಿರೋದು. ಏನ್ ಸರ್ ಎಲ್ಲ 1.5 ಎಕರೆ 2 ಎಕರೆ ಈ ತರ ತಾತ ಮುತ್ತಾತದ ಕಾಲದಿಂದ ಮೊಮ್ಮಗನಿಗೆ ಬರೋಷ್ಟಲ್ಲಿ ಎಲ್ಲ 1 ಎಕರೆ 1.5 ಎಕರೆ 2 ಎಕರೆ 5 ಎಕರೆ ಈ ತರ ಆಗೋಗ್ಬಿಟ್ಟಿದೆ ಅಲ್ವಾ ಸರ್? ಅವ್ನಿಗೊಂದು ಟ್ರ್ಯಾಕ್ಟ್ ಇಟ್ಕೊಂಡು ಅಗ್ರಿಕಲ್ಚರ್ ಮಾಡೋಕ್ಕಾಗುತ್ತಾ ಸರ್? ಆಗಲ್ಲ. ಸೊ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡಿ ಅವನ್ನೆಲ್ಲ ಒಂದ್ ತಂದು ಒಂದ್ ಕಡೆ ಟ್ರ್ಯಾಕ್ಟರ್ಸ್ಗಳು ಒಂದು 5-10 ಟ್ರ್ಯಾಕ್ಟರ್ ಒಂದು ಊರಿಗೆ ಇಟ್ಟರೆ ಎಲ್ಲರೂ ಯೂಸ್ ಮಾಡ್ತಾರೆ. ಅದನ್ನ ಅಲ್ಲೊಂದು ಜಾಬ್ ಕ್ರಿಯೇಷನ್ ಆಗುತ್ತೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಏನ್ ಸರ್ ಅವ್ರಿಗೆ ಬ್ಯಾಕ್ ಇಂದ ಡಾಟಾ ಕೊಡ್ಬೇಕಲ್ವಾ ಸರ್ ಗೌರ್ಮೆಂಟ್? ನೋಡಪ್ಪ ನೀನ್ ಇಷ್ಟು ಆಲೂಗಡ್ಡೆ ಬೆಳಿ, ಇಷ್ಟು ತರಕಾರಿ ಬೆಳಿ, ಇಷ್ಟು ರೈಸ್ ಬೆಳಿ ಕೊಟ್ಟಾಗ ಯಾಕೆ ಸರ್ ಪ್ರಾಬ್ಲಮ್ ಆಗುತ್ತೆ? ಕರೆಕ್ಟಾಗಿ ನೀರಿನ ವ್ಯವಸ್ಥೆ, ಸೋಲಾರ್ ವ್ಯವಸ್ಥೆ ಮಾಡಿದ್ರೆ ಇದು ಯಾಕೆ ಆಗ್ತಾ ಇಲ್ಲ ಸರ್? ಜನಪ್ರತಿ ಸರಿ ಇಲ್ಲ ಅಂತ ನೀವು ಜನಪ್ರತಿಗೆ ಪರ್ಯಾಯ ಅಲ್ಲ ಸರ್, ನೀವು ರಾಜಕೀಯನ ಹಳ್ಳಿ ಮನೆ ನುಗ್ಸಿದೀರ ನೀವು. ಒಂದು ಮನೆಯಲ್ಲಿ 3 ಪಾರ್ಟಿ ಇದಾವೆ, ಒಂದು ಮನೆ 3 ಪಾರ್ಟಿ ಇರೋತ್ರ ಆದಾಗ ಏನಾಗಲ್ಲ ಸರ್? ಸರ್ ಚಿತ್ರರಂಗದಲ್ಲಿ ಉಪೇಂದ್ರ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಸರ್. ರಾಜಕಾರಣದ ಸೂಪರ್ ಸ್ಟಾರ್ ಆಗ್ತಿದ್ರು ಸರ್. ನಾನು ಸ್ಟಾರ್ ಆಗಕ್ಕೆ ಬಂದಿಲ್ಲ ಸರ್. ನೋಡಿ ಇಂತ ಇವ್ರನ್ನ ಸ್ಟಾರ್ ಮಾಡೋದೇ ಸರ್. ವಿಚಾರ ಕೋಟ್ ಹಾಕಿ ಅಂತ ನಾನು ಹೇಳ್ತಿರೋದು. ನಿಮ್ಮ ಹತ್ರ ಯಾಕೆ ಇಷ್ಟು ಮಾತಾಡಿದಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀವಿ, ಒಂದು ಗಾಡಿ ಹತ್ಕೊಂಡ್ಬಿಟ್ಟು ಫುಲ್ಲಿಂಗ್ ಅನ್ಕೊಂಡ್ಬಿಟ್ಟು ಓಟ್ ಹಾಕಿ ಅಂತಿದ್ದೆ ಸರ್. ನಿಮ್ಮ ಹತ್ರ ಯಾಕೆ ಬರ್ಕೋತೀನಿ ಅಂದ್ರೆ ಈ ವಿಚಾರಗಳ ಜನಕ್ಕೆ ಅರ್ಥ ಆಗ್ಲಿ. ಮುಸ್ಲಿಂಗ್ ಅರ್ಥ ಹೋಗ್ತೀರಿ, ದೊಡ್ಡ ಶ್ರೀಮಂತ ಇರ್ತಾರೆ, ಕಲ್ ತಗೊಂಡು ಹೊಡ್ಸ್ಕೊಳ್ತೀರಾ, ಕ್ರಿಯೇಟ್ ಮಾಡ್ತೀರಾ, ಸೂಪರ್ ಆಗಿ ಚಪ್ಪಾಳೆ ಹೊಡಿತಾರೆ ಎಲ್ಲ. ಅದು ಕ್ರಿಯೇಟ್ ಆಗುತ್ತೆ ಸರ್. ಇವತ್ತು ಅದು ಅದ್ಭುತ, ಈ ಪಿಕ್ಚರ್ ಅದ್ಭುತ ಸರ್. ಎಲ್ಲ ಸಿಳೆ ಹೊಡಿತಾರೆ, ಒಂದ್ ಸಿಳೆ ಹೊಡಿಸಿ ಸರ್ ನೋಡೋಣ, ಜನ ಸೇರ್ಕೊಂಡು ಈ ವಾಸ್ತವ ಇಟ್ಟು ನೋಡೋಣ, ಒಂದೊಂದು ಸಿಳೆ ಹೊಡಿಸಿ ಸರ್. ನನಗೆ ಆಗಲ್ಲ ಮಾಡ್ತಾರೆ ಸರ್, ದೇವರೇ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಸರ್. ಡಿಸಪಾಯಿಂಟ್ ನಾನು ಆಗದೇ ಇಲ್ಲ ಸರ್. ಸರ್ ನಾನು ಸಾಯೋವರೆಗೂ ಡಿಸಪಾಯಿಂಟ್ ಆಗಲ್ಲ, ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಸಿ ಸೋಲು ಗೆಲ್ಲು ನೋಡ್ಕೊಂಡ್ ಬಂದಿಲ್ಲ ಸರ್. ಸೋಲು ಗೆಲ್ಲು ನೋಡ್ರೆ ಫಸ್ಟ್ ಯೋಚನೆ ಮಾಡ್ತೀನಿ, ಗೆಲ್ಲೋದಿಕ್ಕೆ ಅವಮಾನ ಆಗ್ಬಿಡೋದು. ಹಂಗೆ ಹೋಗ್ಬಿಟ್ರೆ ಬೇರೆ ಹತ್ರ ಹೋಗ್ಬೋದು, ಯಾವ್ದೋ ಪಾರ್ಟಿಗೆ ಹೋಗಿ ಏನೋ ಮಾಡ್ಬೋದಾಗಿತ್ತು. ಅದಕ್ಕೆ ಬಿಟ್ಬಿಡಿ, ನನಗೆ ಬೇಕಾದ್ರೆ ಜನ ಗೆಲ್ಬೇಕು ಸರ್. ಇಲ್ಲಿ ನಾನು ಗೆಲುವು ಸೋಲು ನೋಡಿದ್ದೀನಿ, ಲೈಫ್ ಅಲ್ಲಿ ಸೋಲು ನೋಡಿದೀನಿ, ಗೆಲುವು ನೋಡಿದ್ ಸರ್. ಜನ ಗೆಲ್ಬೇಕಲ್ವಾ ಸರ್? ಇವಾಗ ನಮಗೂ ಅದೇ ಆಸೆ ಸರ್, ಒಳ್ಳೆಬೇಕು ಅಂತಾನೆ. ಇಲ್ಲಿ ಬೆಟ್ಲ ಕೂತಿದೆ ವಾಸ್ತವ, ಇಡೀ ವ್ಯವಸ್ಥೆ ಬದಲೇ ಬೆಟ್ಲಾಗಿದೆ. ಒಬ್ಬರಿಂದ ಒಬ್ಬರಿಗೆ ಏನ್ ಮಾಡಕ್ಕಾಗುತ್ತೆ ಇಲ್ಲಿ ಸರ್? ನನ್ನ ಒಬ್ಬರಿಂದ ನಾನು ಮಾಡಕ್ಕಾಗಲ್ಲ ಸರ್, ನಿಮ್ಮಿಂದಲೂ ಆಗತ್ತೆ ಸರ್. ನಾವು ಓಡಾಡ್ತೀವಿ ಸರ್, ನಿಮ್ಗೆ ತಗೊಬಿಡಿ ಸರ್. ಓಕೆ ಸರ್, ಸರ್ ಇದಕ್ಕೆ ನೀವು ಗೆಲ್ಬೇಕು ಸರ್. ಸರ್ ಇದಕ್ಕೆ ನೀವು ಗೆಲ್ಬೇಕು ಹೇಳಿ, ಸಪೋರ್ಟ್ ನೋಡಿ ಸರ್. ಹೇಳ್ಬಿಟ್ಟು ಸರ್ ನೋಡಿ ಸರ್, ಅವ್ರ ತರ ಬದಲಾಗಿ ಸರ್ ಎಲ್ಲರೂ 20% ಜನ ಗೆಲ್ತಾರೆ ಸರ್. ಹೇಳಿದ್ರಲ್ಲ ಇವತ್ತೇ ಆಗ್ತೀನಿ ನಾನು ವಿಚಾರಕ್ಕೆ ಅಂತ. Sir, none of the Borokura, sir, election number Bertha, either Samai Sail and Berthu, sir, either business or Kumberta. Sir, I got a Prathivashi election, it is a Prathivashi Berthin, sir. Mopetego, Tunavana, Anana Kachmatra, after Nigadile, Adu, then hanging social media work my work. Sir, Yapat Lasha or Yapat Lasha, Tomat Lasha, and Yapat Sour Kachmapadian. But no matter Pandiro, Yapasara, Kashmara, Kandiro, sir. One the maximum pamphlet treatment arrangement, Kodova, the Stevardo, maximum Vicharane, Gilbeck actually, Jagatali. Percentage of food coming at that. Sir, I would not target Madras, sir, at least another day in Deshara Girado, that in the Lazar, Buddhi of the Sumit Putiradrinda. Hey, but no president. What's your opinion about India about foreign? Sir, of course, our girls are not here, sir. I educate them. I think about our state. Sir, number state on the Prabhava, the Pradesh of Chirapakama, sir. Yav their card for yard to adjust are the general poster cancer of Pradesh of Chirapakama, sir. Now, first condition I can Jote Pandir or Yav their card could now compromise Agala, Adikar Ganjadro Serala. Now, general Prabhava, now either sits silly. Nimugen Beko Keltile, Nimugen Beko, and report outside condition, conditional support for the no. At least don't give Mada issue that clear money or support for the. At least in a Kavir issue that is never some clear money or support for the. Sir, after a Janapur Nilbekal, sir, Adikar was now or just for either shade mark on over train train. Sir, Tunavade Vedele Sampark Agbek, sir, actually. I person never Sampark the Lithuanian for his unless corrupt in Novagala. Desperate Agoputino, I was thinner on the Sarah Udurka, what I get at Auno, Sar Yanko, Yadres Saxon and Biago. Younger of Madison of Tunavade Samel Matra, the Sinatra, like New Year Matla, Namia Sabeta Maramoli, Dilanta. It's not a difficult rally, but Sabeta Maramani. Sir, rally summer, which are the sir? General Mutta, sir, which are the Mutubeco? Sir, one day, sir, I was our general safety on that Sagamate. But they are giving it on the sir. But they are forward, sir. Already it was in the Namkakels of Bernard. Sir, Nane Martine, Noditra Martin, sir, Itra Par, the technology used Martin Imana, ಸರ್ ಒಂದು ಆಫೀಸರ್ ಹತ್ರ ಹೋಗಿ ನಾನು ಟೆಂಡರ್ ಇದ್ರಲ್ಲ ಅದು ಆಫೀಸರ್ ಹತ್ರ ಮಾತಾಡ್ಬೇಕಾದ್ರೆ ಲೈವ್ ಮಾಡ್ತೀನಿ ಸರ್ ನಾನು ಬೇಕಾದ್ರೆ. ನೀವು ಯಾರು ಬೇಕಾದ್ರೆ ನೋಡ್ಬೋದು ಸರ್, ಆಗತ್ತಲ್ವಾ ಸರ್ ಇವಾಗ? ಅಲ್ಲ ಸರ್ ಆಗ್ಬೋದಲ್ವಾ, ಈಗಲೂ ಪ್ರೆಸೆಂಟ್ ಇರೋರು ಮಾಡ್ಬೋದಲ್ವಾ ಸರ್? ಸರ್ ಪಾರ್ಲಿಮೆಂಟ್ ಅಲ್ಲಿ ಪೇಪರ್ ಇಟ್ಕೊಂಡು ಹೋದ ಬದಲು ಒಂದು ದೊಡ್ಡ ಎಲ್ಇಡಿ ಸ್ಕ್ರೀನ್ ಹಾಕಿ ಎಲ್ಲವೂ ಲೈವ್ ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ಬೋದಲ್ಲ ಸರ್? ಒಪ್ಪಿಟ್ಟು ವಿಚಾರ ಆಗುತ್ತೆ ಸರ್. ಇಲ್ಲಿ ಸರ್ ನಿಮ್ಗೆ ಅಲ್ಲ ಇಲ್ಲಿ ಬಿಡಿ ಒಂದು ವಿಷಯ ಹೇಳಿ ಸರ್, ಹೇಳಿ ಒಂದು ನಿಮಿಷ, ಒಂದು ಪಿಪಿಟಿ ಪ್ರೆಸೆಂಟೇಷನ್ ಮಾಡಿ ಪ್ರೆಸೆಂಟ್ ಮಾಡಬಹುದಲ್ವಾ ಸರ್ ಪಾರ್ಲಿಮೆಂಟ್ ಅಲ್ಲಿ? ಪ್ರಬಲವಾದ ಪಕ್ಷ ಬೇಕು ಅಂತ ನೀವು ಬಂದಿದ್ದೀನಿ ಅಂತ ಹೇಳ್ತೀರಾ, ಈಗಿರೋ ಪಕ್ಷದಲ್ಲಿ ಯಾವ್ದು ಪ್ರಬಲವಾದ ಪಕ್ಷ ಇಲ್ವಾ ಸರ್? ನಾನು ಇದು ಸರಿ ಅನ್ಬಿಡ ತಪ್ಪು ಅಂತ ನೀವ್ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ ಸರ್? ಸರ್ ಸರ್ ಇಲ್ಲ ನೀವು ಕೇಳಿದ್ರೆ ಸರ್ ಅಧಿಕಾರಕ್ಕೋಸ್ಕರ ಯಾರ ಜೊತೆ ಮಿಕ್ಸ್ ಆಗಲ್ಲ ಸರ್. ಇದು ಹೋಗಿ ಯಾರ ಮಾಡಿದಾರ ಸರ್? ಅಷ್ಟೇ ಸರ್ ಹೇಳ್ತಿರೋದು ಸರ್. ಸಾಕ್ಬಿಟ್ಟ ನಾವು ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಪರ್ಯಾಯವಾಗಿ ಏನಾದ್ರು ಒಂದು ವ್ಯವಸ್ಥೆ. ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಡಿಮೆ ಆಗಲ್ಲ ಸರ್. ನಾನು ಸುಮ್ಮನೆ ಟೈಮ್ ಪಾಸ್ಗೆ ಸಿನಿಮಾ ಆಕ್ಟ್ ಮಾಡೋದು ಏನ್ ಹೇಳಿ, ನಾನು ಡೈರೆಕ್ಟರ್ ಆಗಿ ಇವತ್ತು ಸ್ಟ್ರಾಂಗ್ಗೆ ಯಾವತ್ತೂ ಸ್ಟ್ರಾಂಗ್ಗೆ, ನಾನು ಮನಸ್ಸು ಮಾಡಿದ್ರೆ ನಾಳೆನೂ ಸಿನಿಮಾ ಮಾಡ್ತೀನಿ. ಸಾಕು, ನನ್ಗೆ ದೇವ್ರು ಕೊಟ್ಟರೆ ಸಾಕು ಅನ್ಸಿದೆ. ನನ್ನ ಕರ್ತವ್ಯ ಇದೆ, ನಾನು ಸಿನಿಮಾಗಳಲ್ಲಿ ಎಷ್ಟೋ ಕೆಲಸಗಳು ಮಾಡಿದ್ದೀನಿ, ಎಷ್ಟೆಷ್ಟೋ ಹೇಳಿದ್ದೀನಿ. ನನ್ನ ರಿಯಲ್ ಆಗಿ ನಾನೇನು ಮಾಡಿಲ್ಲ ಅಂತ ನಾನು ಸಾಯ್ಬಾರ್ದು ಸರ್, ಒಂದು ಪ್ರಯತ್ನ ಪಡಬೇಕು. ಇದಕ್ಕೆ ಇಲ್ಲಿ ಸೋಲೋ ಗೆಲುವಿಗೆ ಯೋಚನೆ ಮಾಡ್ಕೊಂಡು ಬಂದಿಲ್ಲ ಸರ್. ಆಕ್ಚುಲಿ ಇಲ್ಲಿ ಅವಮಾನ ಆಗ್ಬೋದಲ್ವಾ ಸೋತ್ರೆ? ನನಗೆ ಅವಮಾನ ಇಲ್ಲ, ಯಾಕಂದ್ರೆ ಆಲ್ರೆಡಿ ಗೆದ್ದಿದ್ದೀನಿ, ನಾವು ಪ್ರಯತ್ನ ಪಡ್ತಾ ಇದ್ದೀನಿ. ಖಂಡಿತ ಸರ್, ಹಂಗಂತ ಸರ್ ಒಬ್ರು ಸೋತೋಗಿದ್ದಾರೆ ಅಂತ ಪ್ರಯತ್ನ ಪಡಬಾರ್ದ ಸರ್? ಸರ್ ಆಗತ್ತೆ ಸರ್, ಸಕ್ಸಸ್ ಹೋಪ್ಸ್ ಇದೆ ಸರ್. ಸರ್ ನಮ್ಮ ತಂದೆ ಅವರು ಇಲ್ಲಿ ಬಿ ಎಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು, ಪ್ರೊಫೆಸರ್ಗಳು ಸೋಷಿಯಾಲಜಿ ಡಾಕ್ಟರ್ ಡಿಪಾರ್ಟ್ಮೆಂಟ್ 1972 ಆ ಅವಧಿಯಲ್ಲಿ ಕೆ ವಿ ಶಂಕರ್ ಅವರು ಸ್ವಲ್ಪ ಗೌರವ ಮಾತಾಡಿದ್ದು. ನಾವು ಹಿಂದೆ ಮಾಡಿದ್ರು ಕೆಲಸ ಇರಬೇಕು. ನಾನು ಇಲ್ಲಿ ಅಭಿನವ ಭಾರತಿ ಸ್ಕೂಲಲ್ಲಿ ಓದಿದ್ದು, ಬಿ ಎಸ್ ಕಾಲೇಜಲ್ಲಿ ನಾನು ಸ್ಟಡಿ ಮಾಡಿದ್ದು. ನಮ್ಮ ಪ್ರಾಪರ್ಟೀಸ್ ಎಲ್ಲ ಇಲ್ಲ ಇದೆ, ನಮ್ಮ ಮನೆ ಎಲ್ಲ ಇಲ್ಲ ಇದೆ, ಕ್ಯಾತುಂಗೇರಿ ಚಿಕ್ಕಾರಳ್ಳಿ ನಮ್ಮ ಮೂಲವರು, ನಮ್ಮ ತಂದೆಯವರು ಶ್ರೀರಂಗಪಟ್ಟಣ ಪುಣ್ಯ. ಸರ್ ಇಲ್ಲಿ ಏನಂದರೆ ಸರ್ ಏನು ಹೇಳಿದ್ರು ಅದಕ್ಕೆ ನಾವು ಯಾವತ್ತೂ ಬದ್ಧ, ಆಯಿತಾ? ಏನಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಟ್ವೀಟ್ ಮಾಡಿರೋದು ಕೇಳ್ತಾ ಇರೋದು ಏನಂದರೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ನೋಟ್ ಬ್ಯಾನ್ ಆದಾಗ ಮಾರನೇ ದಿನ ಹೋಗಿ ಅಲ್ಲ ಅದೊಂದು ಹೇಳಿ ಸರ್, ಇಲ್ಲಿ ಅದು ನೀವು ಏನಂದ್ರೆ ಸೋಷಿಯಲ್ ಮೀಡಿಯಾ ಇಂದ ತಲುಪಲ್ಲ ಹಳ್ಳಿ ಹಳ್ಳಿಗೆ ಅಂದ್ರಲ್ಲ. ಏನೋ ನಮ್ಮ ಪ್ರೈಮ್ ಮಿನಿಸ್ಟರ್ ಸಾರು ಅಲ್ಲಿ ಕೂತ್ಕೊಂಡು ಒಂದು ನೋಟ್ ಬ್ಯಾನ್ ಬಗ್ಗೆ ಹೇಳಿದಾಗ ಮಾರನೇ ದಿನ ಇಡೀ ಇಂಡಿಯಾ ತಲುಪಿತ್ತು. ಸಿ ಅವ್ರೇನ್ ಸಭೆ ಸಮಾರಂಭ ಮಾಡ್ಲಿಲ್ಲ, ರ್ಯಾಲಿ ಮಾಡಿ ಹೇಳಿಲ್ಲ ನೋಟ್ ಬ್ಯಾನ್ ಮಾಡ್ತೀವಿ ಅಂತ, ಅಲ್ವಾ? ಅಷ್ಟು ಪವರ್ಫುಲ್ ಮೀಡಿಯಾ. ಸೊ ಅದಕ್ಕೋಸ್ಕರ ನಿಮ್ ಮುಂದೆ ಬಂದ್ಕೊತೀವಿ ನಾವು. ಇವತ್ತಿಗೂ ನಮಗ್ ಬಿಲೀಫ್ ಇದೆ ನಿಮ್ಮಿಂದ ಸಾಧ್ಯ ಅಂತ, ನನ್ನಿಂದ ಸಾಧ್ಯ ಅಂತ ಹೇಳ್ತೀರ ಸರ್. ಸ್ವಲ್ಪ ಅದು ಬೇಗ ತಲುಪೋದು, ಬಿಸಿ ಜಾಸ್ತಿ ತೆಗೆದಾಗ ಬೇಗ ತಲುಪುತ್ತೆ, ನಿಧಾನಕ್ಕೆ ತಲುಪ್ತಾ ಇದೆ ಅಷ್ಟೇ. ನಿಜವಾದ ಕುತ್ತಿಗೆ ಬಂದಾಗ ತಲುಪುತ್ತೆ ಸರ್. ಇವಾಗ ನಮ್ಮ ದೇಶ ಎಂತ ಗ್ರೇಟೆಸ್ಟ್ ದೇಶ ಅಂದ್ರೆ ಇವತ್ತಿಗೂ ಕೂಡ ಊಟ ಆಗ್ತಾ ಇದೆ ಸೋಂಬೇರಿಗಳಿಗೆ, ಇವತ್ತಿಗೂ ಕೂಡ ಹೆಂಗೂ ಬದುಕ್ತಾ ಇದೀವಿ ನಾವಿಲ್ಲಿ. ಆಮೇಲೆ ಕೊಳಚೆಯಲ್ಲೇ ಇದ್ಬಿಟ್ಟು ನಮ್ಗೆ ಅದೇ ಸುಖ ಅನ್ಸ್ಬಿಟ್ಟಿದೆ, ನಮ್ಗೊಂದು ಸುಂದರವಾದ ಕಲ್ಪನೆಗಳೇ ಇಲ್ದಿದ್ದಾಗ ಆಗೋಗ್ಬಿಟ್ಟಿದೆ. ನಮ್ಮ ಇವಾಗ ನೀವೆಷ್ಟು ಗೆಲ್ಲಿಸ್ತೀರಾ ಅಂತ ಹೇಳಿ ಗೆಲ್ಲೋದಲ್ಲ ಸರ್, ಗೆಲ್ಸೋದು. ಅದಕ್ಕೆ ಗೊತ್ತು ನಿಮ್ಗೆ, ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿಲ್ಲ ನೀವು ಇವರ ನಿಮ್ಮ ಗೊತ್ತು ಅದಲ್ಲ, ನಾವು ಇವಾಗ ಮಾಡ್ತಾ ಇರೋದು ಪ್ರಜಾಕೀಯ ಅಂತ, ಓಕೆನಾ? ಅದರಲ್ಲಿ ಆಟೋ ಗುರುತು ನಮ್ದು, ಆಟೋ ಆಟೋ ಗುರುತು. ಇವ್ರೆ ಕೇಳಿಸುತ್ತಲ್ವ ನಿಮ್ಗೆ? ಕೇಳಿಸುತ್ತಾ? ಆಟೋ ಗುರುತು ಓಟ್ ಹಾಕ್ಬಿಟ್ಟು ನೀವು ಆಟೋ ಗುರುತು ಉಪೇಂದ್ರ ಸರ್ದು ಪಕ್ಷ ನೋಡಿ ಇದು ನೋಡಿ ಒಂದು ಸತಿ ನೋಡಿ ಅಣ್ಣ ತೆಗಿ ಬದಕ್ಕೆ ಬರಲ್ಲ ಹಾಕಿ ಕೊಡ್ತಾರೆ ಬನ್ನಿ ಬನ್ನಿ ಫೋಟೋ ತೆಗಿ ಬನ್ನಿ 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 ಸರ್ ಈ ಕಡೆ ನೋಡಿ ಸರ್ ನೋಡಿ ಫೋಟೋ ತೆಗಿ ನಮಸ್ಕಾರ ನಮಸ್ಕಾರ ನಿಮ್ಮ ನೋಡಿ ನಾವು ನಿಲ್ಲಿಸ್ಬಿಟ್ಟು ಬಂದ್ವಿ ಇತರ ನೋಡ್ತೀವಲ್ಲ ಎಮ್ಮಿ ಅವರು ಎಲ್ಲ ಮಾತಾಡ್ತಾರೆ ನಾನು ಮಂಡ್ಯದವರೇ ಅಲ್ವಾ ನಿಜವಾಗ್ಲೂ ಸ್ಯಾಮ್ಸಂಗ್ ಖರ್ಚು ಇಲ್ಲ ನೀನು ಸಹಿತ ಆದರೆ ನೀವು ಮಾಡಿದೆ ಜನಗಳನ್ನ ಗೊತ್ತಾಯ್ತು ಯಾರು ಅಂತ ಗೊತ್ತಲ್ಲ ನನ್ನ ಮಾಡಿಸೋರೆ ಸರ್ ನಾಲ್ಕೈದು ಸಿಟಿ ಪಿಕ್ಚರ್ ನಾನು ಮಾಡಿದ್ದೆ ಗೊತ್ತು ಗೊತ್ತು ನಿಮ್ಮ ನಿಮ್ಮ ಬಗ್ಗೆ ಗೊತ್ತಿಲ್ಲ ಸರ್ ಬನ್ನಿ ಅಜ್ಜಕ್ಕೂ ಹತ್ತೈದು ಮಾಡಿದ್ದೀನಿ ನೋಡಿ ನಮ್ಮ ಅದೃಷ್ಟ ಹಿಂಗೆ ಹೋಗ್ಬೇಕಾದ್ರೆ ನೀವು ಸಿಕ್ಕಿದ್ರಿ ಆಯ್ತು ತುಂಬ ಸಂತೋಷ ಫಸ್ಟ್ ಸಿನಿಮಾನೇ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀರಾ ನೀವು ಒಳ್ಳೆದಾಗಲಿ ನಿಮ್ಮ ಆಶೀರ್ವಾದ ಇರಲಿ ಎಲ್ಲರಿಗೂ ಒಂದು ಬದಲಾವಣೆ ತರಬೇಕೆಲ್ಲ ಸರ್ ತೋರಿಸಿ ಅದನ್ನ ಕ್ಯಾಮ್ರಾಗೆ ಸರ್ ಭೇಟಿ ನಾಗರಾಜ್ ಹಿರಿಯ ವಕೀಲರು ಸರ್ ಶಿವಲಿಂಗಯ್ಯ ಫೋಟೋ ತೆಗಿಯಪ್ಪ ಬೇಡ ಬೇಡ ಫೋಟೋ ತೆಗಿಯಪ್ಪ ನೀವು ಕಂಟೆಸ್ಟ್ ಮಾಡಿ ನೋಡೋದೇ ಪ್ರೂಫ್ ಕೊಡಿ ಶಿವಲಿಂಗಯ್ಯ ಅಂತ ಶಿವಲಿಂಗಣ್ಣ ನೀವು ಕಂಟೆಸ್ಟ್ ಮಾಡಿ ಫೋಟೋ ತೆಗಿರಿ ತೆಗೊಳ್ಳಿ ತೆಗಿತಿದ್ರಾ ಓಪನ್ ಏಳನೇ ನಂಬರ್ ಕೊಟ್ಟವರಾ ಸರ್ ಒಂದು ನೋಡಿ ಸರ್ ಓದಿ ಡಿಗ್ರಿ ಕಾಲೇಜ್ ಕೇಳಿದಿರೋ ಪ್ರಜಾಕೀಯದ ಬಗ್ಗೆ ಎಲ್ಲ ಕೇಳ್ಬೇಕಾರೆ ನೀವು ಯಂಗ್ಸ್ಟರ್ಸ್ ಈಗಿನ ರಾಜಕೀಯ ವ್ಯವಸ್ಥೆ ಕರೆಕ್ಟ್ ಆಗಿದೆಯಾ ಚೇಂಜ್ ಮಾಡ್ಬೇಕು ತಾನೆ ಮಾಡೋಣ ಏನ್ರಿ ಈಗಿನ ರಾಜಕೀಯ ವ್ಯವಸ್ಥೆ ಕರೆಕ್ಟ್ ಆಗಿದೆಯಾ ಇಲ್ಲ ಪ್ರಜಾಕೀಯ ವ್ಯವಸ್ಥೆ ಬರ್ಬೇಕು ತಾನೆ ನಿಮ್ಮ ಹತ್ರ ಸಂಬಳ ತಗೊಂಡು ಕೆಲಸ ಮಾಡೋರು ಬರ್ಬೇಕು ನಾಯಕರಲ್ಲ ಕರೆಕ್ಟಾ ನೀವು ನಾಯಕರು ಬೇಕಾ ಕಾರ್ಮಿಕರು ಬೇಕಾ ಆಟೋಗೆ ಓಟ್ ಹಾಕಿ ಆಟೋಮೆಟಿಕ್ ಆಗಿ ಚೇಂಜ್ ಮಾಡೋಣ ಎಲ್ಲ ಮಾಡ್ತೀರಾ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ ಇಲ್ಲ ನೋಡಿ ಈ ತರ ಟೈ ಕೊಟ್ಟು ಈ ತರ ಕೊಟ್ಟು ಕೆಲಸಗಾರ ಕಳಿಸ್ತೀನಿ ಓಕೆನಾ ಏನಿವ್ರೆ ಓಕೆನಾ ಫೇಸ್ಬುಕ್ ಎಲ್ಲ ನೋಡಮ್ಮ ಸ್ವಲ್ಪ ಮಾಡ್ತೀರಾ ನೀವು ಯಂಗ್ಸ್ಟರ್ ಚೇಂಜ್ ಆಗಬೇಕು ಓಕೆ ವಿಧಾನಸೌಧ ಇಲ್ದಿರೋ ರಾಜಕೀಯ ಬರಬೇಕು ಕರೆಕ್ಟಾ ಏನು ಓಕೆನೇನ್ರಿ ಚೇಂಜ್ ಮಾಡೋಣ ಫುಲ್ ಎಲ್ಲ ಚೇಂಜ್ ಆಗತ್ತೆ ನಮ್ಮ ಬಜೆಟ್ ಎಷ್ಟು ಹೇಳಿ ಎಷ್ಟು 2 ಲಕ್ಷ ಕೋಟಿ 2 ಲಕ್ಷ ಕೋಟಿ ಗೊತ್ತಿದ್ಯಾ 2 ಲಕ್ಷ ಕೋಟಿ ನಿಮ್ ದುಡ್ಡದು ನೀವೊಂದು ಟೀ ಕುಡಿದ್ರೆ ಟ್ಯಾಕ್ಸ್ ಕಟ್ತೀರಾ ಒಂದು ಬಟ್ಟೆ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀರಾ ಎಲ್ಲದಕ್ಕೂ ನಿಮ್ ದುಡ್ಡದು ಪ್ರಜಾಪ್ರಭುತ್ವದಲ್ಲಿ ಯಾರು ಹೇಳಿ ರಾಜರು ಪ್ರಜೆಗಳು ನಿಮಗೆ ನಾಯಕರು ಬೇಕಾಗಿಲ್ಲ ಕರೆಕ್ಟಾ ಓಕೆನಾ 9 to 6 ನಿಮ್ಮ ಹತ್ರ ಬಂದು ಕೆಲಸ ಮಾಡೋರು ಕೊಡ್ತೀವಿ ಓಕೆನಾ ತಗೊಂತೀರಾ ನೀವು ಚೇಂಜ್ ಆಗಬೇಕು ರಾಜಕೀಯ ಬೇಡ ಪ್ರಜಾಕೀಯ ಬೇಕು ಅಂತೇಳಿ ಹೇಳ್ರಿ ಪ್ರಜಾಕೀಯ ಬೇಕು ಬಿಡಬೇಡಿ ಇವತ್ತೆಲ್ಲ ನಾಳೆ ಚೇಂಜ್ ಮಾಡಲೇಬೇಕಿದನ್ನ ಮಾಡೋಣ ಅಲ್ವಾ ಓಕೆ ಓಕೆ ಆಟೋ ಓಟ್ ಹಾಕಿ ದೊಡ್ಡ ದೊಡ್ಡ ವ್ಯಕ್ತಿ ನೋಡೋಣ ಹಾಕ್ಬಿಡ್ರಿ ಓಕೆ ಥ್ಯಾಂಕ್ ಯು I like it, I like it. Auto go tak beko, auto. Akade hogti then barrel go tak bittira mele. It is real. Okay. Tailor la real ido. Thank you. Mandya ಅಂತಂದ್ರೆ ಈಗ ಮಂಡ್ಯ ರಾಜಕಾರಣದ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ನಾನು ರಾಜಕಾರಣದ ಬಗ್ಗೆ ನಾನು ಮಾತಾಡ್ತಿರಲಿಲ್ಲ, ಪ್ರಜಾಕಾರಣದ ಬಗ್ಗೆ ಮಾತಾಡ್ತೀನಿ. ಮಂಡ್ಯ ರಾಜಕಾರಣ ನಡುವೆ ಪ್ರಜಾಕಾರಣ ಉಳಿಯುತ್ತಾ ಪ್ರಜೆಗಳಿಗೆ ಬಿಟ್ಟಿದ್ದಾರೆ, ಪ್ರಜೆಗಳೇ ಡಿಸೈಡ್ ಮಾಡ್ತಾರೆ. ಸರ್ ನಮಸ್ಕಾರ, ಮಾತಾಡಿ ಸರ್. ತಾವು ಭಾಳ ಅದ್ಭುತವಾಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ನಾವಿಲ್ಲಿ ಹೋಗ್ಬೇಕಾದ್ರೆ ಏನೋ ಶ್ರೀರಂಗಪಟ್ಟಣದ ಹತ್ರ ಬಂದಿದ್ದಾಗ ಏನೋ ಸಾರೇ ಕರೆದು ನಮಗೆ ಟೀ ಕುಡೀರಿ ಅಂತ ಟೀ ಕೊಡಿಸಿ ನಮ್ಮ ಪ್ರಯತ್ನದ ಬಗ್ಗೆ ಹೇಳಿದ್ರು. ಅವ್ರ ಬಾಯಲ್ಲೇ ಹೇಳಿ ಸರ್. ಇಲ್ಲ, ಮೊದಲನೇದಾಗಿ ನಿಮ್ಮ ಕೆಲಸದ ಒತ್ತಡದಲ್ಲಿ ನಿಮ್ಗಿರೋಂಥ ಕೆಲಸದ ಒತ್ತಡ ಹೇಳೋಕ್ಕಾಗದಿರೋಂಥದ್ದು ಅಂಥ ಒಂದು ಜನಪ್ರಿಯತೆ ಮಧ್ಯದಲ್ಲಿ ಜನಪರವಾಗಿ ಯೋಚನೆ ಮಾಡುವಂಥ ಜನನೇ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಪ್ರಜಾತಂತ್ರ ಅಂದರೆ ಏನು, ಆ ಪ್ರಜಾತಂತ್ರದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋ ವಿಚಾರದಲ್ಲಿ ಪ್ರಜೆಗೆ ಆದ್ಯತೆ ಕೊಡಬೇಕು, ಆ ಮೂಲಕ ರಾಜಕಾರಣ ಮಾಡಬೇಕು ಅಂತೇಳಿ ಜನರನ್ನ ಮತದಾರನ ಜಾಗೃತಿ ಮಾಡಿಸೋಂಥದಕ್ಕೆ ನೀವೇನೊಂದು ಪ್ರಯತ್ನ ಪಡ್ತಾ ಇದ್ದೀರಿ. ಬಹುಶಃ ಈ ಪ್ರಯತ್ನ ಜನ ಬಳಸ್ಕೋಬೇಕು. ಇಂಥ ಆಲೋಚನೆ ಮಾಡದೇ ಇರೋವಂಥದ್ದು ಜನರ ಲೋಪನೇ ಹೊರತು ನಿಮ್ಮ ಲೋಪ ಅಲ್ಲ. ಖಂಡಿತವಾಗಿ ಇವತ್ತಲ್ಲ ನಾಳೆ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಗೌರವ ಬರಬೇಕು ಅಂದರೆ ನಿಮ್ಮ ಆಲೋಚನೆಯ ರಾಜಕಾರಣ ನಮಗೆ ಬಂದಾಗ, ಜನ ಇವತ್ತು ಬಡತನದ ತಾರತಮ್ಯ ಜಾಸ್ತಿ ಇದೆ, ಬಡವ ದಿನದಿಂದ ದಿನಕ್ಕೆ ಬಡವಾಗ್ತಾ ಇದ್ದಾನೆ, ಶ್ರೀಮಂತ ಹೇಳಿಕಾಗ್ದಿರೋಂಥ ಅಗರ್ಭ ಶ್ರೀಮಂತ ಆಯ್ತಿರೋಂಥ ಅಂತರ ಇದೆಯಲ್ಲ ಅದು ಕಡಿಮೆ ಆಗಬೇಕು. ಆ ಕಡಿಮೆ ಆಗಬೇಕಾದ್ರೆ ನಿಮ್ಮಂಥ ಕಾನ್ಸೆಪ್ಟ್ ಏನಿದೆ ಆ ಪ್ರಜಾಕೀಯದಲ್ಲಿ ಆಲೋಚನೆ ಮಾಡ್ತಿರೋದು ಬರಬೇಕು. ಮತ್ತು ಸರ್ವರ್ಗೂ ಒಂದು ಆರೋಗ್ಯ ಸಿಗಬೇಕು, ಶಿಕ್ಷಣ ಸಿಗಬೇಕು. ಇದೆಲ್ಲದರಲ್ಲೂ ಶಿಕ್ಷಣ ಶ್ರೀಮಂತರು ಮಕ್ಕಳಿಗೆ ಮಾತ್ರ 1 ಲಕ್ಷ 2 ಲಕ್ಷ ಕಾನ್ವೆಂಟ್ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಕೂಲಿ ಮಾಡೋ ನಮ್ಮ ಮಕ್ಕಳು ಇವತ್ತು ಪೈಪೋಟಿ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಲಭ್ಯ ಇದೆಲ್ಲದ್ರ ಬಗ್ಗೆ ನೀವು ರಾಜಕಾರಣ ಮಾಡ್ತಿರೋ ಜನರಿಗಾಗಿ ಅಂತ ಹೇಳುವಂಥ ನಿಮ್ದೇನು ವಿಚಾರ ಇದೆ ಆ ವಿಚಾರನ ಜನ ಅರ್ಥ ಮಾಡ್ಕೊಳ್ಳೋ ತನಕ ನ್ಯಾಯ ಸಿಗಲ್ಲ. ಅಲ್ಲಿ ತನಕ ಇವ್ರು ಅನ್ಯಾಯಕ್ಕೆ ಒಳಪಡ್ತಾರೆ, ಕಷ್ಟಕ್ಕೆ ಸಿಗ್ತಾರೆ. ಇಲ್ಲ, ಖಂಡಿತ ಹೇಳ್ತೀನಿ ಸರ್, ನನಗೆ ಕಂಪೇರ್ ಮಾಡೋಂಗಿಲ್ಲ, ನಿಮ್ದೇ ಆದಂಥ ಮೌಲ್ಯಗಳಿದೆಯಲ್ಲ. ಇಲ್ಲ ಇಲ್ಲ, ಖಂಡಿತ. ಆಮೇಲೆ ಏನು ಸರ್, ನನ್ನದು ಅಚ್ಚರ ಹೇಳ್ಬೋದು, ನಿಮ್ದು ಇದೆಯಲ್ಲ ಸರ್. ಈಗ ಉದಾಹರಣೆಗೆ ಈಗ ಭಾಳ ಜನ ತಾಯಂದರು ಈ ಮಕ್ಕಳೆಲ್ಲ ಇದೆಯಲ್ಲ, ಈ ಒಂದು ಅಟ್ರಾಕ್ಷನ್ ಇದೆಯಲ್ಲ ಸರ್, ಈ ಅಟ್ರಾಕ್ಷನ್ ಅವರು ಅವರ ವೈಭವ ಸ್ವಂತ ಸಾಮರ್ಥ್ಯಕ್ಕೆ ಬಳಸ್ಕೊತಾರೆ, ಸ್ವಂತ ಲಾಭಕ್ಕೆ ಬಳಸ್ಕೊತಾರೆ. ನೀವು ಅದನ್ನು ಬಿಟ್ಟು ಜನಪರವಾದ ಯೋಚನೆ ಮಾಡೋಂಥದಕ್ಕೆ ಯಾರು ಬಳಸ್ಕೊಂಡ್ರು ಹೇಳಿ? ಮುಖಶ್ರುತಿ ಹೇಳ್ತಾ ಇಲ್ಲ ನಾನು. ನಿಮ್ಮ ಇರೋಂಥ ಜನಪ್ರಿಯತೆ ಇದರಲ್ಲಿ ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಇನ್ಸ್ಪಿರೇಷನ್ ಸರ್ ನಮಗೆ. ಖಂಡಿತವಾಗಿ ನಿಮ್ಮ ಪ್ರಯತ್ನ ಯಶಸ್ಸಾಗಬೇಕು. ಯಶಸ್ಸಾಗಲಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಿಮ್ಮ ಆಲೋಚನೆಗಾಗಲಿ ನಿಮ್ಮ ವ್ಯಕ್ತಿತ್ವಕ್ಕಾಗಲಿ ಸೋಲಲ್ಲ. ಆಮೇಲೆ ನೋಡಿ, ಭಾಳ ಒಂದು ಅದ್ಭುತವಾದ ವಿಷಯ ಹೇಳಿದ್ರು. ರೈತರುಗಳು ಬೆಂಬಲ ಬೆಲೆ ಯಾಕೆ ಸಿಗಲ್ಲ ಅನ್ನೋದಕ್ಕೆ ನಾವೊಂದು ಮ್ಯಾನಿಫೆಸ್ಟೋ ಮಾಡಿದ್ವಿ. ಇದೇ ಥರ ವಿಚಾರವಂತರನ್ನೆಲ್ಲ ಡಿಸ್ಕಸ್ ಮಾಡಿ ಅವ್ರ ಬಾಯಿಂದ ಕೇಳಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅಲ್ವಾ ಸರ್. ಒಂದು ನೀವು ಹೇಳಿದ್ರಿ ಎಷ್ಟು ಬೆಳೆ ಬೆಳಿಬೇಕು, ಅದು ಏನಂದರೆ ಎಷ್ಟು ಬೆಳೆ ಬೆಳೆದ್ರೆ ಎಷ್ಟು ಅದಕ್ಕೆ ಡಿಮ್ಯಾಂಡ್ ಇದೆ, ಅದು ಕರೆಕ್ಟಾಗಿ ನಿಗದಿ ಆಗಿಲ್ಲ ಅಂದರೆ ಬೆಂಬಲ ಬೆಲೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದರೆ ಯಾಕೆ ಸರ್ ಅದಾಗ್ತಾ ಇಲ್ಲ ಹೇಳಿ ಸರ್. ಏನಂದರೆ ಕೃಷಿ ಆಧಾರಿತವಾದಂಥ ರಾಷ್ಟ್ರ ಇದು. ಮತ್ತು ನಮ್ಮ ಜನ 68-70% ಕೃಷಿನೇ ನಮಗೆ ಬದುಕ್ತಾವ್ರೆ. ಮತ್ತು ಕೈಗಾರಿಕೆನೂ ಕೃಷಿ ಉತ್ಪನ್ನಗಳು ಆಧರಿಸೇ ಎಲ್ಲ ಕೈಗಾರಿಕೆಗಳು ಆಗ್ತಾ ಇರೋದು. ಇಂಥ ಸಂದರ್ಭದಲ್ಲಿ ಇಲ್ಲಿವರೆಗೆ ನಮ್ಮ ನಾಳಿರುವಂಥ ಪಕ್ಷಗಳಲ್ಲಿ ಕೃಷಿಯ ನೀತಿ ರೈತರ ಪರವಾದ ನೀತಿ ಆಗಿಲ್ಲ. ಕೃಷಿ ನೀತಿ ಇದೆ, ಅವರ ಅನುಕೂಲಕ್ಕೆ ತಕ್ಕನಾಗಿದೆ. ರೈತರ ಆರ್ಥಿಕ ಅಭಿವೃದ್ಧಿಗೆ ಆಗಲಿ ಬೇರೆ ಅನುಕೂಲಕ್ಕೆ ಯಾವುದೂ ಆಗಿಲ್ಲ. ರೈತ ಬೆಳೆದಂಥ ಬೆಳೆಗೆ ಮಾರ್ಕೆಟ್ ಇಲ್ಲ, ಮತ್ತೆ ಬೆಳೆ ಬಂದಂತ ಸಂದರ್ಭದಲ್ಲಿ ಬೆಲೆ ಬಿದ್ದೋಯ್ತದೆ ಮತ್ತೆ ನಾನು ಏನು ಬೆಳೆ ಬೆಳಿಬೇಕು ಅನ್ನೋದನ್ನ ರೈತನೇ ತೀರ್ಮಾನ ಮಾಡ್ಕೊಳ್ಳುವಂತ ಸಂದರ್ಭ ಇಲ್ಲ ಇವತ್ತು. ಕಾರಣ ಏನಂತಂದ್ರೆ ಅವನ ಅಸಂಘಟಿತ ವರ್ಗ ನಾನು ಏನ್ ಹಾಕ್ಬೇಕು ಎತ್ತ ಮಾರ್ಕೆಟ್ ಹೆಂಗೆ ಅನ್ನೋದ್ರ ಬಗ್ಗೆ ಅರಿವಿಲ್ಲದೆ ಇರೋಂತ ಗವರ್ನಮೆಂಟ್ ಬ್ಯಾಕ್ ಇನ್ ಸಪೋರ್ಟ್ ಮಾಡ್ಬೇಕಲ್ವಾ ಸರ್? ಬಹಳಷ್ಟು ಜಾಬ್ ಸರ್ಕಾರ ಇರೋದು ಯಾಕೆ ಅಂತಂದ್ರೆ ಎಲ್ಲರನ್ನು ಸಾಕುವಂತ ರೈತ ಇವತ್ತು ಅವನ ರೈತಂದು ಊಟ ಬೀಳಿಲ್ಲ ಅಂದ್ರೆ ಯಾರು ಬದುಕಿಕ್ಕಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ರೈತನ ಪರವಾದಂತ ಆಲೋಚನೆ ಮಾಡಕ್ಕೆ ಸರ್ಕಾರ ಸಂಪೂರ್ಣ ವಿಫಲ. ನನ್ನ ಪ್ರಕಾರ ರಾಜಕೀಯ ಬಂದು ಮನೆ ಮನೆನೂ ಹೊಡೆದಾಕ್ಬಿಟ್ಟಿದೆಯಲ್ಲ ಸರ್. ಹಳ್ಳಿ ಹಳ್ಳಿಲಿ ಮನೆ ಒಳಲ್ಲಿ ಅಣ್ಣ ತಮ್ಮ ಒಂದ್ ಪಾರ್ಟಿ, ತಮ್ಮ ಒಂದ್ ಪಾರ್ಟಿ, ಅವ್ರು ಯಾರು ನಮ್ಮ ಬದುಕಿನ ಬಗ್ಗೆ ಕೋಆಪರೇಟಿವ್ ಸ್ಟ್ರಕ್ಚರ್ ಬಂದ್ರೆ ಎಲ್ಲ ಒಗ್ಗೂಡಿದ್ರೆ ಅಣ್ಣ ತಮ್ಮ ಮಂಡ್ಯ ಸರ್ ನಾವು ಅನ್ಕೊಂಡಿದ್ದು ಕರೆಕ್ಟ್ ಆಗಿದೆ ಸರ್. ಎಲ್ಲ ಹೊಡೆದಾಕಿದೆ ನೋಡಿ ಸರ್. ನಾವು ಅನ್ಕೊಂಡು ಏನಂದ್ರೆ ಇವಾಗ 2 ಎಕರೆ 3 ಎಕರೆ 5 ಎಕರೆ ಇರೋದೆಲ್ಲ ಸೇರಿ ಏನು ಸರ್ ಅವರಿಗೆ ಟ್ರ್ಯಾಕ್ಟರ್ ಫೆಸಿಲಿಟೀಸು, ಅವ್ರಿಗೆ ಗೋಡನ್ ವ್ಯವಸ್ಥೆ, ಅವ್ರಿಗೆ ಹಿಂದ್ಗಡೆಯಿಂದ ಎಷ್ಟು ನೀವು ಬೆಳಿಬೇಕು ಏನು ಬೆಳಿಬೇಕು ಅನ್ನೋ ಮಾಹಿತಿ ಕೊಟ್ಟರೆ ಅದ್ಭುತವಾಗಿ ಮಾಡ್ಬೋದು. ಖಂಡಿತ ನಮ್ಮಲ್ಲಿ ಸರ್ 20 ಕುಂಟೆಗೆ ಬಂದವ್ರೀಗ ಜನ ನಮ್ಮ ಕುಟುಂಬದಲ್ಲಿ 2 ಎಕರೆ 3 ಎಕರೆ ಇರೋ ಊರಲ್ಲಿ ಅವನೇ ದೊಡ್ಡ ಶ್ರೀಮಂತ. ಈಗ 20 ಕುಂಟೆ 30 ಕುಂಟೆ ಇರೋಂಥ ಸಾಮಾನ್ಯ ಜನ ಬಂದವ್ರೆ. ಇಂಥದ್ಕೆ ನಾನು 20 ಕುಂಟೆಲ್ಲೇ ಬದುಕು ಕಾಡ್ಬೇಕಾರೆ ನಿಮ್ಮ ಆಲೋಚನೆ ಏನಿದೆ? ಕೋಆಪರೇಟಿವ್ ಮೂಲಕ ಅವನಿಗೆ ಏನು ಸಂದರ್ಭಕ್ಕೆ ಬೀಜದಿಂದ ಹಿಡಿದು ಯಂತ್ರೋಪಕರಣ ಆಗ್ಬೋದು ಮತ್ತೆ ಬೆಳೆದದ್ದು ಮತ್ತೆ ರೈತರ ಒಂದ್ ಕಡೆ ಸೇರ್ಕೋಬೇಕು. ಇವತ್ತು ಕೃಷಿ ಕಾರ್ಮಿಕರು ಸಮಸ್ಯೆ ಇದೆ. ಕೃಷಿ ಕಾರ್ಮಿಕರಿಗೆ ಸರಿಯಾದಂತ ಕೃಷಿ ಕೂಲಿ ಕೊಡ್ತಾ ಇಲ್ಲ. ನಾವು ಆ ಕೂಲಿ ಕೊಡದೇ ಇರೋದ್ರಿಂದ ಅವರೆಲ್ಲ ಕೈಗಾರಿಕೆ ಕಡೆ ಹೋಯ್ತಾವ್ರೆ, ನಗರ ಕಡೆ ಹೋಯ್ತಾವ್ರೆ. ಕೃಷಿಗೆ ಯಾವಾಗ ಕಾರ್ಮಿಕರಿಲ್ಲ ಆ ಕೊರತೆ ನೀಗಿಸುವಂತ ದಿಕ್ಕಿನಲ್ಲೂ ಸರ್ಕಾರ ಯೋಚನೆ ಮಾಡಿಲ್ಲ. ನಿಮ್ಮ ಆಲೋಚನೆ ಪ್ರಕಾರ ಯಂತ್ರೋಪಕರಣಗಳಿಗೆ ಇವತ್ತಿನ ಅದು ಎಷ್ಟು ಕೊಡ್ಬೇಕಾಯ್ತು ಅಷ್ಟು ಕೊಟ್ಕೊಂಡು ಒಂದು ಕೋಆಪರೇಟಿವ್ ಮೂವ್ಮೆಂಟ್ ನಲ್ಲಿ ಮಾಡಿದ್ರೆ ಬೇರೆ ಕಡೆ ಎಲ್ಲ ಆಗಿದೆ. ಸ್ಮಾರ್ಟ್ ವಿಲೇಜ್ ಆದ್ರೆ ಆಟೋಮೆಟಿಕ್ ಆಗಿ ಸ್ಮಾರ್ಟ್ ಸಿಟಿ ಆಗೋದು. ಯಾಕಂದ್ರೆ ಇಲ್ಲಿಂದ ಜನ ಕೆಲಸವಿಲ್ಲದೆ ಎಲ್ಲ ಸಿಟಿಗೆ ಹೋಗಿ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ವಾ ಸರ್? ಖಂಡಿತ ಅದೇ ಗಾಂಧಿ ಕನ್ಸ್ಕೊಂಡಿದ್ದು ಹಳ್ಳಿಗಳು ಉದ್ಧಾರ ಆಗ್ಬಿಟ್ರೆ ಸಾಕು ಅಂತ. ಇದೇ ಕಾರಣಕ್ಕೆ ನಾನು ಹೇಳೋದು ಇದುವರೆಗೆ ನಗರಗಳ ಬೆಳೆಸುವಂತ ದಿಕ್ಕಿಗೆ ಯೋಚನೆ ಮಾಡ್ತಿರೋದು. ಶ್ರೀಮಂತರು ನಾಳೆ ಶ್ರೀಮಂತರಾಗುವಂತ ಯೋಚನೆ ಇರುವಂತ ಆಡಳಿತ ನಾವು ನೋಡಿದೀವಿ. ನೀವು ಜನಪರವಾದಂತ ಯೋಚನೆ ಮಾಡುವಂತ ಆಲೋಚನೆ ಇಟ್ಕೊಂಡು ನಿಮ್ಮ ಜನಪ್ರಿಯತೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ಸಹಪಾಠಿಗಳು ಹೇಳ್ತಾರೆ ಇವ್ರಿಗೇನು ಕೆಲಸ ಇರೋ ಉಪೇಂದ್ರ ಅವ್ರಿಗೆ, ಅವ್ರು ಇರೋಂಥ ಇದರಲ್ಲಿ ಇನ್ನೂ ಎಷ್ಟೆಷ್ಟು ಹಣ ಮಾಡ್ಕೋಬೇಕು, ಆ ದಿಕ್ಕಿಗೆ ಚಲನಚಿತ್ರಕ್ಕೆ ತೊಡಗಿಸ್ಕೊಳ್ಳದಂತೆ ಈ ಜನ್ಮಧ್ಯೆ ಹೋಯ್ತಾ ಇದಾರಲ್ಲ ಅಂತ ಹೇಳ್ತಾರಲ್ಲ, ಇದು ಅವರ ಆಲೋಚನೆ ಪ್ರಕಾರ ನಗರಗಳು ಬೆಳೆಸುವಂಥವ್ರು ಶ್ರೀಮಂತರು ಮಾಡುವಂಥದ್ದು. ನೀವು ಜನಪರವಾಗಿ ಯೋಚನೆ ಮಾಡಬೇಕು ಅಂತ ಆಲೋಚನೆ ಇದೆಯಲ್ಲ, ಈ ಬೆರಳಿಕೆ ಅಷ್ಟು ವಿರಳ. ಆ ವಿರಳದಲ್ಲಿ ನಿಮ್ಮ ವ್ಯಕ್ತಿತ್ವ ಬಹಳ ದೊಡ್ಡದು. ಹಳ್ಳಿ ಬೆಳೆದ್ರೆ ಏನಂದ್ರೆ ಪ್ರಕೃತಿ ಬೆಳೀತದೆ ಅಲ್ವಾ ಸರ್? ಪ್ರಕೃತಿ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿ ಗ್ರಾಮಗಳನ್ನ ಸ್ಮಾರ್ಟ್ ಸಿಟಿ ಗ್ರಾಮ ಆಗ್ಬೇಕು ಅಂದಲ್ಲ, ಅದೊಂದೇ ಸಾಕು. ನಮ್ಮ ಗ್ರಾಮದಲ್ಲಿ ಇವತ್ತು ಆರೋಗ್ಯ ಇಲ್ಲ ಅಂದ್ರೆ ನಮ್ ಚರಂಡಿ ವ್ಯವಸ್ಥೆ ಇಲ್ಲ. ಕಕ್ಕಸ್ಗೋಗ ಇವತ್ತೆಲ್ಲ ಕಟ್ಸಿದೀವಿ ಅಂತಲ್ಲ, ಕಕ್ಕಸ್ಗೋಗಂತದ್ದು ಇವತ್ತು ಮೈಲಲ್ಲಿ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಸ್ವಾತಂತ್ರ್ಯ ಬಂದು 70 ವರ್ಷ ಆಗಿದೆ, ನಮ್ಗೆ ಎಲ್ಲಿ ಸಿಕ್ಕಿದೆ ಇಲ್ಲ ಸರ್. ತಾವೆಲ್ಲ ಬದಲಾಗಬೇಕು, ಖಂಡಿತ ಯುವಕರು ಬದಲಾಗಬೇಕು, ಕಂಪ್ಲೀಟ್ ಚೇಂಜ್ ಆಗಬೇಕು. ಹಣ ಅನ್ನೋ ರಾಜಕೀಯದಿಂದನೇ ಇದಾಗ್ತಿರೋದು ಸರ್. ಯಾರ ಹತ್ರ ಹಣ ಇದೆಯೋ, ಯಾರ ಹತ್ರ ಹೆಸರಿದೆಯೋ ಅವರೇ ರಾಜಕೀಯಕ್ಕೆ ಬರ್ತಾರೆ ಸರ್. ಆಮೇಲೆ ಈಗ ಅಲ್ಲಿ ಯಾರು ನಿಲ್ತಾರೆ ಅವರಲ್ಲಿ ಕೆಲವರು ಜಾತಿ ಮೇಲೆ, ಆಮೇಲೆ ಕೆಲವರೇನು ಬುದ್ಧಿವಂತರಿಂದ ಇವರಲ್ಲಿ ಯಾರು ಕೆಟ್ಟ ಕಡಿಮೆ ಅವನ್ನ ಆಯ್ಕೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಡೈತೆ. ಆಮೇಲೆ ದುಡ್ಡಿದ್ರೆ ರಾಜಕಾರಣ. ಇವತ್ತು ನಡೀತಾ ಇದೆ ಕನಿಷ್ಠ 20 ಕೋಟಿ ಇಲ್ಲದೆ ಇದ್ರೆ ಜನ ಮುಂದೆ ಹೋಗಿಲ್ಲ. ಜನನೇ ತೀರ್ಮಾನ, ಜನನು ಹೆಂಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಅದು ದುಡ್ಡು ಐತೆ ಕಡೆ ಗೆಲ್ತಾನೆ ಇದ್ರೆ ಓಟ್ ಹಾಕೋ ಮಟ್ಟಕ್ಕೆ ನಮ್ಮ ಅವನತಿಗೆ ನಾವೇ ವೇಸ್ಟ್ ಆದ್ರೂ ಪರವಾಗಿಲ್ಲ, ಸತ್ಯ ಅನ್ನೋ ಕಡೆ ವೋಟ್ ಮಾಡಿ ಸರ್. ಅದಕ್ಕೋಸ್ಕರ ಸರ್ ನೋಡಿ ಸರ್, ಈ ಥರ ಯೂನಿಫಾರ್ಮ್ ಕೊಟ್ಟು 9 to 6 ಜನ ಸಂಪರ್ಕದಲ್ಲಿ ಕೆಲಸ ಮಾಡಬೇಕು, ಜನಕ್ಕೆ ರಿಪೋರ್ಟ್ ಕೊಡಬೇಕು, ಜನರೇ ಹೇಳಬೇಕು ನಮ್ಗೆ ಇದು ಬೇಕು ಅಂತ. ಈ ಥರ ಒಂದು ಆಡಳಿತ ಏನೋ ಜನಪರವಾದ ಆಡಳಿತ ಮಾಡಬೇಕು ಅಂತ ಪ್ರಯತ್ನ ಸರ್. ನಮ್ಮೆಲ್ಲರ ಆಶೀರ್ವಾದ ಎಲ್ಲರೂ ಸರ್, ಖಂಡಿತ ಸರ್. ಎಲ್ಲ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.